ಎಸ್ ಇವತ್ತಿನ ಒಂದು ಟಾಪಿಕ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಇಂಟಿಗ್ರಲ್ ಪಾರ್ಟ್ ಆಫ್ ಗ್ಲೋಬಲ್ ಗಾರ್ನರ್. ಸೊ ಇವತ್ತು ನಿಜಕ್ಕೆ ಗ್ಲೋಬಲ್ ಗಾರ್ನರ್ ಬಿಸ್ನೆಸ್ ಯಾವ ರೀತಿಯಲ್ಲಿ ಇಂಟರ್ ಕನೆಕ್ಟೆಡ್ ಇದೆ ಅಂತ ಕೇಳಿದ್ರೆ, ಸೊ ಒಂದನ್ನು ಬಿಟ್ಟು ಇನ್ನೊಂದು ಮಾಡೋಕ್ಕಾಗಲ್ಲ. ಸೊ ವೆದರ್ ಯು ಪಾಸ್, ವೆದರ್ ವೆಂಡರ್, ವೆದರ್ ಪಾರ್ಟ್ನರ್, ವೆದರ್ ಯೂಸರ್, ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್. ಸೊ ನಾವು ನಿನ್ನೆ ಮೊನ್ನೆ ಯೂಸರ್ ಬಗ್ಗೆ ಮಾಡಿದ್ವಿ, ಯೂಸರ್ ಆ್ಯಪ್ ಬಗ್ಗೆ ನಿನ್ನೆ ಮಾಡಿದ್ವಿ. ಐ ಥಿಂಕ್ ನಿನ್ನೆ ಬಿಕಾಸ್ ಅಷ್ಟು ಕವರ್ ಮಾಡಿ ಒಂದು ಪಾರ್ಟ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ, ದಟ್ ಈಸ್ ಕ್ಯಾಶ್ ಬ್ಯಾಕ್ಸ್ ಬಗ್ಗೆ ನಾವು ನಿನ್ನೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ, ಆಮೇಲೆ ಮಾಡೋಣ ಅಂತ ಹೇಳಿದ್ವಿ. ಬಟ್ ಕ್ಯಾಶ್ ಬ್ಯಾಕ್ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಮೈನ್ ಒನ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಯು ಪಾಸ್ ಇದೆ. ಸೊ ಇವತ್ತಿನ ಸೆಷನ್ಗೆ ತಮಗೆಲ್ಲ ಸ್ವಾಗತ. ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದ ಸ್ಟೇಟ್ ಹೆಡ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗ್ಲೋಬಲ್ ಗಾರ್ನರ್ ಹಾಗೂ ಡಿ ಎಸ್ ಪಿ ಅನ್ನೋದು ನಮ್ಮ ಆಲ್ ಓವರ್ ಇಂಡಿಯಾದು ನಾವೇನು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ, ಸೊ ಅವರ ಒಂದು ಸಪ್ರೇಟ್ ನೆಟ್ವರ್ಕ್ ಇದೆ. ಸೊ ಅದರ ಹೆಡ್ ಮಾಡ್ತಾ ಇರುವಂಥ ನಮ್ಮ ಸ್ಟೇಟ್ ಹೆಡ್ ಆಗಿರುವಂಥ ದೇವರಾಜ್ ಅವ್ರಿಗೆ ಸ್ವಾಗತ. ಸೊ ಒಂದು ಎಸ್ ಎಲ್ಲ ಒಂದು ಚಪ್ಪಾಳೆ ಹೊಡಿಬೇಕಲ್ಲ. ಸೊ ಆಲ್ ಕ್ಲಾಪ್ ಕ್ಲಾಪ್, ಚಪ್ಪಾಳೆ ಶುಡ್ ಬಿ ದೇರ್, ಮ್ಯಾಂಡೇಟರಿ. ಎಸ್ ಆಲ್ಸೋ ಐ ವೆಲ್ಕಮ್ ಆಲ್ ದ ಮಾಸ್ಟರ್ ಚಾನೆಲ್ ಪಾರ್ಟ್ನರ್ಸ್ ಅಂಡ್ ರೀಜನಲ್ ಡೈರೆಕ್ಟರ್ಸ್. ಇವತ್ತು ಯಾರು ಕರ್ನಾಟಕದಲ್ಲಿ ಎಲ್ಲರೂ ಮಾಸ್ಟರ್ ಚಾನೆಲ್ ಪಾರ್ಟ್ನರ್ಸ್ ಆಲ್ ರೀಜನಲ್ ಡೈರೆಕ್ಟರ್ಸ್ ಇರುವಂತಹ ಏಕೈಕ ಸ್ಟೇಟ್ ನಮ್ದೇನೆ ಕರ್ನಾಟಕದಲ್ಲಿ. ಸೊ ದಟ್ ಈಸ್ ಆಲ್ಸೋ ಒಂದು ಹೆಗ್ಗಳಿಕೆ ಇದೆ ಕರ್ನಾಟಕಕ್ಕೆ. ಅದೇ ರೀತಿಯಲ್ಲಿ ಎಲ್ಲ ಚಾನೆಲ್ ಪಾರ್ಟ್ನರ್ಸ್, ದ ಮೇನ್ ಪೀಪಲ್ ಹೂ ಬ್ರಿಂಗ್ ದ ಡೈನಮಿಕ್ ಪೀಪಲ್, ದಟ್ ಈಸ್ ಚಾನೆಲ್ ಪಾರ್ಟ್ನರ್ಸ್, ತಮ್ಗೆಲ್ಲರಿಗೂ ಸ್ವಾಗತ. ಅಂಡ್ ಮೋರ್ ದ ಕಿಂಗ್ಸ್ ಆಫ್ ಗ್ಲೋಬಲ್ ಗಾರ್ನರ್ ಅಂಡ್ ಕ್ವೀನ್ಸ್ ಆಫ್ ಗ್ಲೋಬಲ್ ಗಾರ್ನರ್, ಅಸಿಸ್ಟೆಂಟ್ ಚಾನೆಲ್ ಪಾರ್ಟ್ನರ್ಸ್. ಸೊ ತಮ್ಗೆಲ್ಲರಿಗೂ ಸ್ವಾಗತ. ಅಂಡ್ ಮೋರ್ ಇಂಪಾರ್ಟೆಂಟ್ ಆಸ್ ಕಿಂಗ್ ವಿತೌಟ್ ಅ ಸೋಲ್ಜರ್, ಪಾರ್ಟ್ನರ್ಸ್ ಆರ್ ಆ ಸೋಲ್ಜರ್ಸ್. ಸೊ ಸೋಲ್ಜರ್ಸ್ ಆಗಿರುವಂತಹ ಎಲ್ಲ ಪಾರ್ಟ್ನರ್ಸ್ಗೂ ಕೂಡ ಐ ಒನ್ಸ್ ಅಗೇನ್ ವೋಲಾಟೆಡ್ಲಿ ವೆಲ್ಕಮ್ ಫಾರ್ ದಿಸ್ ಸೆಷನ್. ಅಂಡ್ ಆಲ್ ಇಫ್ ಎನಿ ನ್ಯೂ ಪೀಪಲ್ ಆರ್ ದೇರ್, ಐ ಡೋಂಟ್ ನೋ ಇಫ್ ಎನಿ ನ್ಯೂ ಪೀಪಲ್ ಆರ್ ದೇರ್, ಸೊ ವಿ ವೆಲ್ಕಮ್ ಯು ಫಾರ್ ದಿಸ್ ಪ್ರೆಸೆಂಟೇಷನ್. ದಿಸ್ ಇಸ್ ನಮ್ಮ ಡೈಲಿ ಸೀರೀಸ್ ಪ್ರೆಸೆಂಟೇಷನ್, ಎವ್ರಿ ಮಂಡೇ ಟು ಎವ್ರಿ ಫ್ರೈಡೇ ನಾವು ಪ್ರತಿದಿನ ಆನ್ ಒನ್ ಟಾಪಿಕ್ ವಿ ಡೂ ಅ ನಾಲೆಡ್ಜ್ ಶೇರಿಂಗ್ ಸೆಷನ್. ಸೊ ಪ್ರಾಬಬ್ಲಿ ವಿಚ್ ವಿಲ್ ಹೆಲ್ಪ್ ಯು ಟು ಡೆವಲಪ್ ಯುವರ್ ಬಿಸ್ನೆಸ್. ಇಟ್ ಮೈಟ್ ಬಿ ಅ ನ್ಯೂ ಟಾಪಿಕ್ ಆರ್ ಇಟ್ ಮೈಟ್ ಬಿ ಅ ರಿಪೀಟೆಡ್ ಟಾಪಿಕ್, ಬಟ್ ಎನಿಥಿಂಗ್ ನಾಲೆಡ್ಜ್ ಇಸ್ ಆಲ್ವೇಸ್ ವೆಲ್ತ್. ಬಿಕಾಸ್ ಅ ಸ್ಮಾಲ್ ಸಜೆಷನ್, ಅ ಸ್ಮಾಲ್ ಇನ್ಫಾರ್ಮೇಶನ್, ಹೊಸಬ್ರು ಹೊಸ ವ್ಯಕ್ತಿ ಹೊಸ ಥರದಲ್ಲಿ ಹೇಳ್ತಾರೆ, ಸೊ ಅದು ನಮಗೆ ಕಲಿಕ್ ತುಂಬ ಆಗುತ್ತೆ ಈ ಒಂದು ವೀಕಲ್ಲಿ. ಸೊ ಇವತ್ತು ಯು ಪಾಸ್ ಬಗ್ಗೆ ಮಾತಾಡೋದಕ್ಕೆ ವೆರಿ ಡೈನಮಿಕ್ ಅಸಿಸ್ಟೆಂಟ್ ಚಾನೆಲ್ ಪಾರ್ಟ್ನರ್ ಫ್ರಮ್ ಬ್ಯಾಂಗ್ಳೂರ್. ಸೊ ಇವ್ರ ಬಗ್ಗೆ ಒಂದು ಸಣ್ಣ ಪರಿಚಯ. ಸೊ ಹೀಸ್ ಫ್ರಮ್ ಕಾರ್ಪೊರೇಟ್ ಬ್ಯಾಕ್ಗ್ರೌಂಡ್ ಅವರೇನೆ. ಸೊ ಹೀಸ್ ನಾವು ಇನ್ ಟು ಹಾರ್ಡ್ ಕೋರ್ ಸೆಲ್ಲಿಂಗ್ಸ್ ಇನ್ಶೂರೆನ್ಸ್ ಅಂಡ್ ಇಸ್ ಎ ಪರ್ಫಾರ್ಮರ್, ಇಸ್ ಎ ಅಚೀವರ್ ಇನ್ ಇಸ್ ಓನ್ ಫೀಲ್ಡ್. ಸೊ ಎಕ್ಸಾಕ್ಟ್ಲಿ ಸ್ಟಾರ್ಟೆಡ್ ಗ್ಲೋಬಲ್ ಗಾರ್ನರ್ ಇಯರ್ ಬ್ಯಾಕ್ ಅಂತ ಹೇಳ್ಬೋದು. ಸ್ಟಾರ್ಟೆಡ್ ಇವರು ಪ್ರೆಸೆಂಟೇಷನ್ ಅಟೆಂಡ್ ಮಾಡಿದ್ಮೇಲೆ ಪ್ರಾಬಬಲಿ ನನ್ನ ಜೊತೆ ಒಂದು ಪರ್ಸನಲ್ ಮೀಟಿಂಗ್ ಮಾಡಿದ್ರು ಝೂಮ್ ಅಲ್ಲಿ, ಅವಾಗಲೂ ಲಾಕ್ಡೌನ್ ಇತ್ತು. ಸೊ ಆಲ್ಮೋಸ್ಟ್ 2 hours ವಿ ಹ್ಯಾಡ್ ಅ ಡಿಟೇಲ್ಡ್ ಹೇಳ್ತಾರಲ್ಲ. ಸೊ ಇಷ್ಟೊಂದು ಕ್ವಶನ್ಸ್ ಇತ್ತು ಅಂತ ಕೇಳಿದ್ರೆ ಬಹುಶಃ ನನಗೆ ಗ್ಲೋಬಲ್ ಗಾರ್ನರ್ಲಿ ಇಷ್ಟೊಂದು ಪ್ರಶ್ನೆ ಕೇಳಿರುವ ಏಕೈಕ ವ್ಯಕ್ತಿ ಈ ಒಂದೇ ವ್ಯಕ್ತಿನೇ. ಸೊ ಅಷ್ಟೊಂದು ಪ್ರಶ್ನೆ ಕೇಳಿದ್ರು. ಸೊ ಬಟ್ ಬೆಸ್ಟ್ ಪಾರ್ಟ್ ಇಸ್ ದಟ್ ಈ ಅಂಡರ್ಸ್ಟುಡ್ ದ ಬಿಸ್ನೆಸ್. ಬಿಕಾಸ್ ಮೆನಿ ಪೀಪಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ತಿಳ್ಕೊಂಡು ಸ್ಟಾರ್ಟ್ ಮಾಡೋರು. ಬಿಕಾಸ್ ವೆನ್ ಸಂಬಡಿ ಸೇಸ್ ನೋ, ವೆನ್ ಸಂಬಡಿ ಸೇಸ್ ನೋ ಟು ಯುವರ್ ಸೇಲ್ಸ್, ಸೇಲ್ಸ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಆಲ್ವೇಸ್ ಯು ಅಂಡರ್ಸ್ಟ್ಯಾಂಡ್. ಪೀಪಲ್ ಆಲ್ವೇಸ್ ಸೇ ನೋ, ನೆವರ್ ದೇ ಸ್ಟಾರ್ಟ್ ವಿತ್ ಸೇಲ್ಸ್. ಮಿನಿಮಮ್ 4 no's ಸಿಕ್ಕೇ ಸಿಕ್ಕುತ್ತೆ. ಸ್ಟಿಲ್ ಇಫ್ ಯು ಪರ್ಸಿಸ್ಟ್ ಯು ವಿಲ್ ಗೆಟ್ ಫಿಫ್ತ್ ಒನ್ ವಿಲ್ ಬಿ ಅ ಸೇಲ್. ಓಕೆ, ಫಿಫ್ತ್ ಒನ್ ಓನ್ಲಿ ವಿಚ್ ಕನ್ವರ್ಟ್ಸ್ ಇಟ್ ಟು ಅ ಸೇಲ್ ಅಂತ ಅದು ಸೇಲ್ಸ್ ಅಲ್ಲಿ ಹೇಳ್ತಾರೆ. ಮಿನಿಮಮ್ 4 no's ಬಂದೇ ಬರುತ್ತೆ. ಬಟ್ ವೆನ್ ಡೋಂಟ್ ಟೇಕ್ ನೋಸ್ ಆಸ್ ಎ ಬರೀ ನೋ ಅಂತ ತಗೋಬೇಡಿ. ಬಿಕಾಸ್ ಲೈಕ್ ಸಚ್ ಪೀಪಲ್, ಸಮ್ ಪೀಪಲ್ ದೇ ಡೋಂಟ್ ಸ್ಟಾರ್ಟ್ ಬಿಸ್ನೆಸ್ ಬಿಕಾಸ್ ದೇ ಆರ್ ನಾಟ್ ಕನ್ವಿನ್ಸ್ಡ್ ಅಬೌಟ್ ಸಮಥಿಂಗ್. ಸೊ ಇಟ್ ಇಸ್ ಅವರ್ ಡ್ಯೂಟಿ ಟು ಕನ್ವಿನ್ಸ್ ದೆಮ್, ಸೊ ಥ್ರೂ ದ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಸೊ ಬಿಕಾಸ್ ಇಫ್ ಯು ಗಿವ್ ದೆಮ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಐ ಥಿಂಕ್ ಶ್ರೀನಿವಾಸ್ ಜಿ ಇಸ್ ಎನ್ ಲೈವ್ ಎಕ್ಸಾಂಪಲ್ ಫಾರ್ ಇಟ್. ಬಿಕಾಸ್ ಒನ್ಸ್ ಹಿ ಜಾಯಿಂಡ್, ಹಿ ಈಸ್ ಒನ್ ಆಫ್ ದ ಥರೋ ನಾಲೆಡ್ಜ್ ಹಿ ಹ್ಯಾಸ್ ಗೇನ್ಡ್ ಇಂಡಿಪೆಂಡೆಂಟ್ಲಿ. ಡಸ್ ದ ಬಿಸ್ನೆಸ್ ಆಲ್ಸೋ ಅ ಶೇರ್ ಹೋಲ್ಡರ್, ಬಿಕೇಮ್ ಅ ಶೇರ್ ಹೋಲ್ಡರ್. ಸೊ ಹಿ ಈಸ್ ಡೂಯಿಂಗ್ ಕ್ವೈಟ್ ಗುಡ್ ಅಂಡ್ ಲಾಟ್ ಆಫ್ ವೆಂಡರ್ಸ್. ಐ ಥಿಂಕ್ ಹಿ ಹ್ಯಾಸ್ ನಿಯರ್ಲಿ ಆಡೆಡ್ ಮೋರ್ ದೆನ್ 100 ವೆಂಡರ್ಸ್ ಅಂಡ್ ದಟ್ ಟು ವೆರಿ ನಾಲೆಡ್ಜ್ ಬೇಸ್ಡ್ ವೆಂಡರ್ ಬೇಸ್ ಹಿ ಹ್ಯಾಸ್ ಕ್ರಿಯೇಟೆಡ್. ಸೊ ದಟ್ಸ್ ಸಮಥಿಂಗ್ ಅಬೌಟ್ ದಿಸ್ ಜೆಂಟಲ್ಮ್ಯಾನ್. ಸೊ ಹಿ ಈಸ್ ಅ ರೈಟ್ ಪರ್ಸನ್ ಟು ಟು ಎಕ್ಸ್ಪ್ಲೈನ್ ಇವತ್ತು ನಮಗೆ ಯು ಪಾಸ್ ಬಗ್ಗೆ ಮಾತಾಡ್ತಾರೆ. ಸೊ ವಿತ್ ದಿಸ್ ಐ ಹ್ಯಾಂಡ್ ಓವರ್ ದ ಫ್ಲೋರ್ ಟು ಶ್ರೀನಿವಾಸ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಓಪನಿಂಗ್ ಸೆಷನ್. ಯಾ ಓ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಇಂಟ್ರೋ.
I don't know whether I'm really worth for it, but thank you again. Like ellarigu namaskara. Like nanna presentation bandu, it will be in both. Most of the time nanda bandu English jaasti use martini. Kshame irali again. So in case yenadru sudden agi elle ondu kade nanda enadru tappu gippu aagta iddare, please stop me so that I will correct myself and then I'll just continue doing it. Okay. So already heladangene nan hesaru Srinivas and I am based out of in Bangalore. So I am the owner of Pincode, which is one of the Bangalore's heart of the city. So Richmond town is my Pincode. So done quite a few jobs on the like field work alli. I've been really active in doing things. So yes, we will directly proceed with the presentation. But ee presentation alli kelavu vishayagalu which I wanted to tell it before itself. There will be a lot of repetitives which we have already seen it. Sumaru vishayagalu bandu naavu tiruga helthivi because nan upos anta heladaga demo direct agi etkondu hogakagalla. So I wanted to give a small background about upos. What is that and how it is actually going to make a living for everyone. So we have chosen UPOS as one of our major earning opportunities. So yes, how it is going to benefit us in our near future. So idar bagenu one small glitch kottibettu and then we will directly move on to the booking as well as how to do the transaction, how to update the profiles and yenge bandu one voucher generate madodo, like how to actually start doing it. Idannellanu bandu discuss madabodu. Okay. So I will switch off my video because there will be some glitch in the net. So I believe nanna screen ellarigu kaanustide anta. Yes, it's visible. Okay, sure. Thank you. Okay, so welcoming again everyone. So we are going to speak about UPOS. So what is UPOS? Is definitely UPOS is universal point of sale and it is an India's best digital invention. Iduvaragu bandiro ella inventions, whatever the platforms, everything, this beats the every inventions, which is the mother of all inventions, what we can actually say. So what different as before even proceeding into the UPOS, I would take a few minutes of time so that on the business illa on the franchise start madbekandre yenella kashtagalu ide, or like what all thing we actually have to do it anta nodidre a proper market research madlebeku any product or any business you are going to start up and a business plan irabeku and yaru aa business ke bandu duddu kodtare, is it a self invested a business or are we going to bring in more investors? So idu namage gottirbeku and location speaks very big in any part of the business. Yakandre ond sathi location bandu miss aadare definitely any business is not going to succeed and you need to find a business name and registering your business. Idella bandu solpa matra helidini but there are a lot of other things also. So to do only these things, there is a lot of things which actually goes in vain. But like nimma dudime irabodu, your time irabodu and your effort irabodu, all those things actually takes a lot of stress on you. Idannella madodanna, yes, accepted, this also gives you because this is also going to be your bread and butter. So now UPOS na yenike bandu madabeku, what is that we are actually going to gain with the UPOS anta heladare, nanu ishtella madodikke nanage eshtu time tagolutte, eshtu investment tagolutte, eshtu prayatnagalide ellanu nodidaga UPOS alli already there are already lot of businesses which is already preloaded. So it is a plug in and play. So ivattu nan tagondu takshana within a day or two I will start doing the business. ಏನೆಲ್ಲ ಬಿಸ್ನೆಸಸ್ ಇದೆ ಅಂತ ಮಾತಾಡಿದಾಗ ವಿ ಹ್ಯಾವ್ ಮೋರ್ ದನ್ 126 ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ಸ್ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಬಿಗ್ ಬಾಸ್ಕೆಟ್ ಆರ್ ಎನಿಥಿಂಗ್. ಮೆಗಾ ಬ್ರ್ಯಾಂಡ್ ಸ್ಟೋರ್ಸ್ ಮೋರ್ ದನ್ 36,000 ಮೆಗಾ ಬ್ರ್ಯಾಂಡ್ ಸ್ಟೋರ್ಸ್.
and local vendors close to 40,000 plus already there, and which will grow to 36 lakh vendors plus 20 crores plus products and services which we can actually offer it to every customer. ಇದರಲ್ಲಿ ಒಂದು ಬ್ಯೂಟಿ ಏನು ಅಂದರೆ ಇದೆಲ್ಲ ಬಂದು ಆಲ್ರೆಡಿ ಇದೆ ನಮ್ಮ ಯುಪಾಸ್ ಅಲ್ಲಿ. ಸೊ ದರ್ ಇಸ್ ಆಲ್ರೆಡಿ ಎ ಸೆಟ್ ಬಿಸ್ನೆಸ್. ಅಂಡ್ ಒನ್ ಮೋರ್ ಅಡಿಷನಲ್ ಥಿಂಗ್ ಇಸ್ ಇನ್ ಮೇಲೆ ಬರೋ ಬಿಸ್ನೆಸಸ್ ಕೂಡ ಐ ಕ್ಯಾನ್ ಆಕ್ಚುಲಿ ಸ್ಟಾರ್ಟ್ ಟ್ರೇಡಿಂಗ್ ಅಬೌಟ್ ಇಟ್. ಸೊ ಯಾವುದು ಒಂದು ಬಿಸ್ನೆಸ್ ಇದುವರೆಗೂ ನಾವು ಬಂದು ನೋಡಿಲ್ಲ. ನಾನು ಆಲ್ರೆಡಿ ಒಂದು ಪ್ರೀಲೋಡೆಡ್ ಬಿಸ್ನೆಸ್ ಇದೆ ಅದನ್ನೇ ಮಾತ್ರ ಮಾಡ್ತೀರಿ. ಇನ್ ಮೇಲೆ ಬಂದು ಮಾಡೋದು ಯಾರೋ ಒಬ್ಬರು ಡೆಲ್ಲಿಯಲ್ಲಿ ಒಂದು ವೆಂಡರ್ನ ರಿಜಿಸ್ಟರ್ ಮಾಡ್ತಾರೆ, ಆ ವೆಂಡರ್ನು ನಾನು ಬಂದು ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಐ ಕ್ಯಾನ್ ಆಕ್ಚುಲಿ ಸೆಲ್ ಹಿಸ್ ಪ್ರಾಡಕ್ಟ್ಸ್ ಆಲ್ಸೋ ಅಂಡ್ ಐ ಕ್ಯಾನ್ ಸರ್ವ್ ದಿ ಎಂಟೈರ್ ಕಂಟ್ರಿ. ಆಸ್ ಆಫ್ ನೌ ಇಟ್ ಇಸ್ ಓನ್ಲಿ ಪ್ಯಾನ್ ಇಂಡಿಯಾ, ಬಟ್ ಯೆಸ್ ವಿ ಆರ್ ಆಕ್ಚುಲಿ ಗೋಯಿಂಗ್ ಅಕ್ರಾಸ್ ದಿ ಕಂಟ್ರಿ ಆಸ್ ವೆಲ್. ಸೊ ಗ್ಲೋಬಲ್ ರೆಕಗ್ನಿಷನ್ಸ್, ಗ್ಲೋಬಲ್ ವೆಂಚರ್ಸ್, ಎವ್ರಿಥಿಂಗ್ ವಿಲ್ ಹ್ಯಾಪನ್. ಸೊ ಟೇಕಿಂಗ್ ಅಪ್ ಅನ್ ಯುಪಾಸ್ ಇಸ್ ಆಲ್ವೇಸ್ ದ ಬೆಸ್ಟ್ ಚಾಯ್ಸ್. ಸೊ ಯಾರೆಲ್ಲ ಬಂದು ತಗೋಬಹುದು, ದಿಸ್ ಅಗೇನ್ ಇಟ್ಸ್ ಮೋರ್ ಲೈಕ್ ಅ ರಿಪಿಟೇಟಿವ್ ಥಿಂಗ್. ಸೊ ಆಂಟರ್ಪ್ರಿನರ್ಸ್ ಹೂ ಆರ್ ಆಕ್ಚುಲಿ ವಿಲ್ಲಿಂಗ್ ಟು ಸ್ಟಾರ್ಟ್ ಅ ಬಿಸ್ನೆಸ್, ಏನಪ್ಪ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ, ಯುಪಾಸ್ ತಗೊಳ್ಳಿ, ಎಲ್ಲ ಬಿಸ್ನೆಸ್ ಮಾಡಿ. ಡಿಜಿಟಲ್ ಸರ್ವಿಸ್ ಪ್ರೊವೈಡರ್ಸ್, they have a customer base. So customer base iruvaga nana customer inda bandu nana eshtu dudiyabahudu, additional agi by giving an additional service to my customers, what can I earn, they can be the target. Consultants, housewives have a very big network, a kitty party and samajagalu, there are so many things avara hatra iro ondu aa ondu connections bandu probably we also don't have it. So ivurna bandu ivurige kodabahudu. Small vendors, so that he can actually build his business. It is not only to develop his business, they can also start selling the other businesses also, and he can do lot of things. Insurance agencies, because of the databases what they have it, and who is looking for extra income opportunities. Illi bari bari kelavu matra now bandu mention madidivi, but when you are actually looking at the big picture, any person who wants to earn money and who wants to start a business without any risk, then UPOS is the one. Moving on to the next slide, definitely on the ROI, return on investment bagge maatadadaga, our UPOS has the highest ROI, which is 48%, and that too with just one customer, which is just you. ಯಾವುದೇ ಒಂದು ಬಿಸ್ನೆಸ್ ತಗೊಂಡ್ರು ನನಗೆ ಕಸ್ಟಮರ್ಸ್ ಬೇಕು. ಆ ಕಸ್ಟಮರ್ಸ್ ನ ಬಂದು ನೋಡಿ ನಾನು ಅವ್ರಿಗೆ ಸರ್ವ್ ಮಾಡಿ ಅದಕ್ಕಾಗಿ ನಾನು ತುಂಬಾ ಶ್ರಮ ಪಟ್ಟು ಆದ ಮೇಲೇನೆ ನನಗೆ ಬಂದು ಒಂದು 8% 10% ಇಲ್ಲ 15% 20% ನನಗೆ ಸಿಗತ್ತೆ. ಬಟ್ ಹಿಯರ್ ವಿತ್ ಜಸ್ಟ್ ನನ್ನ ಬಿಸ್ನೆಸ್ಗೆ ನಾನೇ ಕಸ್ಟಮರ್, ಸ್ಟಿಲ್ ಐ ಕ್ಯಾನ್ ಮೇಕ್ 48%. ನಾನು ಹಾಕಿರೋ ದುಡ್ಡು 2 ವರ್ಷದಲ್ಲಿ ನನಗೆ ವಾಪಸ್ಸೇ ಬಂದ್ಬಿಡುತ್ತೆ. ದಟ್ಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ UPOS. So on the small highlights, I'm just going to sum up with the entire benefits of UPOS. Anta nodidre I will be able to sell all the products and services of other vendors and definitely get new revenues from the existing customers. 18 branches open madabodu, which is absolutely free. And ಇದು ಒಂದು ವಿಷಯ ಬಂದು ಇಟ್ ಇಸ್ ಡೆಫಿನೆಟ್ಲಿ ಒಂಥರ ಮೈಂಡ್ ಬ್ಲಾಗ್ಲಿಂಗ್ ಇನ್ಫಾರ್ಮೇಶನ್. ಬಿಕಾಸ್ ಯಾವುದೇ ಒಂದು ಬಿಸ್ನೆಸ್ ತಗೊಂಡ್ರು ಟು ಓಪನ್ ಅನ್ ಅದರ್ ಬ್ರಾಂಚ್ ಐ ಹ್ಯಾವ್ ಟು ಸ್ಪೆಂಡ್ ದ ಸೇಮ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್, ಸೇಮ್ ಅಮೌಂಟ್ ಆಫ್ ಎಫರ್ಟ್. ಬಟ್ ಪ್ರಾಫಿಟ್ ಡಬಲ್ ಆಗತ್ತಾ, ವಿಚ್ ಇಸ್ ಆಲ್ವೇಸ್ ಅ ಬಿಗ್ ಕ್ವೆಶನ್. ಬಟ್ ಹಿಯರ್ ಐ ಕ್ಯಾನ್ ಓಪನ್ 18 ಬ್ರಾಂಚಸ್ ಇನ್ ಸೆಕೆಂಡ್ಸ್, ಅಂಡ್ ವೆನ್ ಎವರ್ ಐ ನೋ ದಟ್ ಓಕೆ ಒನ್ ಪರ್ಟಿಕ್ಯುಲರ್ ಬ್ರಾಂಚ್ ಇಸ್ ನಾಟ್ ವರ್ಕಿಂಗ್, ಐ ಕ್ಯಾನ್ ಜಸ್ಟ್ ಶಟ್ ಇಟ್ ಅಂಡ್ ದೆನ್ ಓಪನ್ ಅನ್ ಅದರ್ ಬ್ರಾಂಚ್. ಸೊ ದಟ್ ಇಸ್ ಹೌ feasible with UPOS, you can actually do it. And the only business which actually gives you guaranteed cashback and rewards to all your customers, that too up to 100%. And no inventory purchase cost, absolutely. So adu inventory illa andre there is no risk. And obviously you can sell more than 20 crore plus products and services. And the commission ranges from 0.3 to 40%. So based on the vendors and based on the business, what we actually do with, we can get an average of 3 to 5%. User referral income for lifetime.
a digital platform which is completely hassle free. ಏನಕ್ಕೆ ಅಂದ್ರೆ ಇದಕ್ಕೆ ಬಂದು ನಾನು ಬಂದು ಡಿಜಿಟಲಿ ಸ್ಟ್ರಾಂಗ್ ಇರಬೇಕು, ನನಗೆ ಆ ಎಲ್ಲಾ ಎಲ್ಲಾ ವಿಷಯನೂ ಗೊತ್ತಿರಬೇಕು ಇಂಟರ್ನೆಟ್ ಬಗ್ಗೆ. ಏನೂ ಇಲ್ಲ, ಎನಿ ಪರ್ಸನ್ ಈವನ್ ಅ ಲೇ ಮ್ಯಾನ್ ಕ್ಯಾನ್ ಆಕ್ಚುಲಿ ಕ್ಯಾನ್ ಸ್ಟಾರ್ಟ್ ದಿಸ್ ಬಿಸ್ನೆಸ್ ಅಂಡ್ ಸ್ಟಾರ್ಟ್ ಆಪರೇಟಿಂಗ್. ಇಟ್ ಇಸ್ ಸೋ ಸಿಂಪಲ್ ಟು ಡೂ ಇಟ್, ಪ್ಲಗ್ ಅಂಡ್ ಪ್ಲೇ ಎನಿವೇರ್. ಸೊ ದೊಡ್ಡದಾಗಿ ಏನೋ ಒಂದು ಹಾರ್ಡ್ವೇರ್ ಇಲ್ಲ ಇದು ಮಾಡಬೇಕು ಅಂತ. ಇಟ್ ಇಸ್ ಜಸ್ಟ್ ಅ ಸ್ಮಾಲ್ ಅ ಟೈನಿ ಥಿಂಗ್ ವಿಚ್ ಇಸ್ ಜಸ್ಟ್ ಅ ಯೂಸರ್ ಐ ಡಿ ಅಂಡ್ ದ ಪಾಸ್ವರ್ಡ್. ಯು ಕ್ಯಾನ್ ಆಕ್ಚುಲಿ ಸ್ಟಾರ್ಟ್ doing your business. Waiver of payment gateway charges. This is something which every user will actually be really happy about. A 2.5% waiver is not a small number. 100 rupayage 2.5 rupay bekara kadame kanisabodu, but 10000 rupayage 250 rupay definitely agi dodda kanisutte. So we are the one who is going to actually waive off that 2.5% gateway charges. And the best, this UPOS is also the pay, the whatever the amount you pay for UPOS is also included in your cashback system, and all this with zero risk. So let's speak about the UPOS setup cost. I know, but like most of you, almost all of you, I would have already purchased UPOS. I just wanted to remind it, it comes with zero risk and zero maintenance, zero operations cost, absolutely, and with an affordable price of 54,000 plus GST. So GST inclusive, it is 63,720 agutte. Idralli innondu beautiful vishaya enu andre, you will also get 500 movie vouchers or gift vouchers which is worth of 100 each. So that means that nan investment 54,000 nanage vapasu gift vouchers agi no illa movie vouchers agi no vapas bartha irodu 50,000 rupay. So that means nanna investment is already come back to me. Ee 50,000 rupay do movie vouchers or discount vouchers, I can use these things to develop my businesses. Ondu 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 olle gesture agi nanna users ge bandu, I can give it as a gift to them so that they will also feel happy about it. So let's come to the main topic. So UPOS alli ivattu bandu maatadodu ಹೆಂಗೆ ಬುಕಿಂಗ್ ಮಾಡೋದು, ಲೈಕ್ ಲಾಗಿನ್ ಅಂಡ್ ಟ್ರಾನ್ಸಾಕ್ಷನ್ಸ್ ವಿತ್ ದಿ ಯುಪಾಸ್, ನಮ್ಮ ಯುಪಾಸ್ ಆ್ಯಪ್ ಆಗಿರಲಿ ಇಲ್ಲ ಡ್ಯಾಶ್ಬೋರ್ಡ್ ಆಗಿರಲಿ, ಆ್ಯಂಡ್ ಪ್ರೊಫೈಲ್ ಅಪ್ಡೇಷನ್. ಬಿಕಾಸ್ ಮೋಸ್ಟ್ ಆಫ್ ದೆಮ್ ಐ ಆಮ್ ವೆರಿ ಶ್ಯೂರ್, ಯಾಕಂದ್ರೆ ನನ್ನ ಕಡೆನೆ ಬಂದು ಕೆಲವು ಜನರಕ್ಕೆ ಬಂದು ಟು ಅಪ್ಡೇಟ್ ದಿ ಪ್ರೊಫೈಲ್, ಇಟ್ ಇಸ್ ಆಲ್ವೇಸ್ ಅ ಬಿಗ್ ಹೆಡೇಕ್ ಫಾರ್ ದೆಮ್. ಸೊ ದಟ್ ಇಸ್ ಒನ್ ಥಿಂಗ್ ವಿಚ್ ವಿ ಹ್ಯಾವ್ ಟು ಡೂ ಇಟ್, ಬಿಕಾಸ್ ಯುಪಾಸ್ ಅಲ್ಲಿ ದಟ್ ಇಸ್ ಒನ್ ಬೇಸಿಕ್ ಇನ್ ಥಿಂಗ್ ವಿಚ್ ಎವ್ರಿ ಒನ್ ಹ್ಯಾಸ್ ಟು ಡೂ ಇಟ್. So all these is being done through one particular website. This is our website for UPOS. And I will be using two numbers. I'll be using it for today's demo. One is for UPOS and another one is for the UPOS customer. On the customer, add maadi enge maadodu anta. So let me click on this particular website. Okay, so this is our website of UPOS. So solpa scroll down madidre, you will actually find book now, quick book and calculate potential learning. So one UPOS na book madbeku anta helidre, it is just a few clicks. Just click on Shrinivas sir, PPT kanta ide. Oh sorry, okay, one nimsha sir. ಅದು ಇದು ಓಪನ್ ಮಾಡಿದೆ, ಅದಕ್ಕೆ ಅದು ಶೇರ್ ಆಪ್ಷನ್ ತೆಗೆದು ಮತ್ತೆ ಮೋಸ್ಟ್ಲಿ ಸ್ಕ್ರೀನ್ ಚೇಂಜ್ ಮಾಡಬೇಕಾಗುತ್ತೆ, ನೀವು ಅದನ್ನ ಶೇರ್ ಮಾಡಲಿಲ್ಲ. ಓ ಎಸ್ ಸರ್, ಒಂದೇ ನಿಮ್ಮ ಸ್ಕ್ರೀನ್ ಒಂದೇ ಒಂದೇ ನಿಮಿಷ ಸರ್. ಇವಾಗ ಕಾಣಿಸ್ತಿದ್ಯಾ? ಕಾಣ್ತಾ ಇದೆ, ಕಾಣ್ತಾ ಇದೆ. ಓಕೆ, ಸೊ ನಾನು ಆ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ದಿಸ್ ಇಸ್ ವಾಟ್ ಆರ್ ವೆಬ್ಸೈಟ್ ಆಕ್ಚುಲಿ ಲುಕ್ಸ್. ಸೊ ಸ್ವಲ್ಪ ಸ್ಕ್ರಾಲ್ ಡೌನ್ ಕೆಳಗಡೆ ಮಾಡಿದ ತಕ್ಷಣ ತ್ರೀ ಆಪ್ಷನ್ಸ್ ಸಿಗುತ್ತೆ, ಬುಕ್ ನೌ, ಕ್ವಿಕ್ ಬುಕ್ ಅಂಡ್ ಕ್ಯಾಲ್ಕುಲೇಟ್ ಪೊಟೆನ್ಶಿಯಲ್ ಲರ್ನಿಂಗ್. ಸೊ ಬುಕ್ ನೌ ಇಸ್ ಅ ಆಪ್ಷನ್ ಟು ಬುಕ್ ಯೋರ್ ಯುಪಾಸ್. ಸೊ ಐ ವಿಲ್ ಜಸ್ಟ್ ಕ್ಲಿಕ್ ಆನ್ ಬುಕ್ ನೌ. ಇಲ್ಲಿ ನನಗೆ ಬಂದು ಅನದರ್ ಆಪ್ಷನ್ ಆಫ್ ತ್ರೀ ಡಿಫ್ರೆಂಟ್ ಯುಪಾಸಸ್ ವಾಟ್ ವಿ ಹ್ಯಾವ್ ಇಟ್ ಬೇಸ್ಡ್ ಆನ್ ಯೋರ್ ರಿಕ್ವೈರ್ಮೆಂಟ್ ಆರ್ ಯೋರ್ ಕೆಪಬಿಲಿಟಿ. ಯು ಕ್ಯಾನ್ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಒನ್ ಆಫ್ ದಿ
the UPOSes. In difference, which we already know, I will just give a small update on that also. Silver UPOS only, I can multiply my businesses 18 times. So that means I can open 18 branches and it will cost me 54,000. Gold alli bandu unlimited agents na bandu nan bandu madabodu, that is unlimited branches na bandu I can actually give it, and which will cost you around 1.5 lakhs plus GST. Professional bandu, again it is an unlimited agent limit. What is the difference between a professional and gold and tire? Professional limit is we have a setup, we have a place for the entire thing, and the entire interiors ellano bandu company is going to take care of it. So that was going to cost you around 4.5 lakhs plus GST. So ivaga bandu we are going to actually subscribe our silver UPOS. So subscribe now anta ide, I have to just click on that particular portion. So registration ige bandu ee particular page open agutte. The first one is referral type. Yar refer martidare as an ACP agi refer martidara illa partner agi refer martidara is an advisor or a DSP. So normal agi like it is completely on the person who is actually trying to book the UPOS. So do we have any person who can actually share his referral code, or we can actually do a dummy run? Yara idira madadakke, or I have to just use a dummy number and then madbeku? Nan share madla adu neevu registration madlilla andre nan kodtene. Ah sir, nan register madala, I will just ondu idu matra martini aste, submit madakku okkala. Okay, take mine 213177. 213177. Sir, ACP partner antane akirlalla? Correct, hovud. Okay. So username, I'm again going to go with not sure about it. Okay, no problem. So ivaga bandu illi navu bandu username bandu mobile number who is actually going to take up a user, that is UPOS na tagolavaru username aagbeku, avurdu verification aagbeku with an OTP. ಆ ಓಟಿ ಪಿ ನ ಬಂದು ವಿ ಆರ್ ಗೋಯಿಂಗ್ ಟು ಅಪ್ಡೇಟ್ ಹಿಯರ್. ನಾವೇ ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕು, ವಿಚ್ ಶುಡ್ ಬಿ ಅ ಮಿನಿಮಮ್ ಕ್ಯಾರೆಕ್ಟರ್ ಆಫ್ ಅಟ್ ಲೀಸ್ಟ್ ಏಟ್ ಕ್ಯಾರೆಕ್ಟರ್ಸ್ ಇರಬೇಕು. ಆಮೇಲೆ ಅ ಬೇಸಿಕ್ ಇನ್ಫಾರ್ಮೇಶನ್, ವಿಚ್ ಇಸ್ ಯೋರ್ ನೇಮ್, ಯೋರ್ ಜೆಂಡರ್, ಯೋರ್ ಇಮೇಲ್ ಐ ಡಿ, ಯೋರ್ ಮೊಬೈಲ್ ನಂಬರ್, ನಿಮ್ ಎಲ್ಲಿ ಪಿನ್ ಕೋಡ್ ಯಾವುದು, ಎಲ್ಲಿ ಲ್ಯಾಂಡ್ ಮಾರ್ಕ್, ಯಾವ ಯಾವ ಸ್ಟೇಟ್ ಇಂದ ಯಾವ ಸಿಟಿ ಇಂದ ಮಾಡ್ತಿದ್ದೀರಾ, ದೀಸ್ ಕೈಂಡ್ ಆಫ್ ಇನ್ಫಾರ್ಮೇಶನ್ಸ್ ನ ಬಂದು ಮಾಡಿ, ಯು ಹ್ಯಾವ್ ಟು ಜಸ್ಟ್ ಚೆಕ್ ದಿಸ್ ಪರ್ಟಿಕ್ಯುಲರ್ ಬಾಕ್ಸ್, ಅದನ್ನ ಬಂದು ಚೆಕ್ ಇನ್ ಮಾಡ್ಬಿಟ್ಟು ಯು ನೀಡ್ ಟು ರಿಜಿಸ್ಟರ್ ಇಟ್. ಸರ್ ಇವಾಗ ನಾನು ಐ ಆಮ್ ನಾಟ್ ಜಸ್ಟ್ ಗೋಯಿಂಗ್ ಟು ಡೂ ದಟ್ ದಿ ಎಂಟೈರ್ ರಿಜಿಸ್ಟ್ರೇಷನ್ ಪಾರ್ಟ್, ಇದುವರೆಗೂ ನಾನು ಬಂದು ಜಸ್ಟ್ ಅಪ್ಡೇಟ್ ಮಾಡಿದ್ದೀನಿ. ಸೊ ಇದು ರಿಜಿಸ್ಟರ್ ಮಾಡಿದ ಮೇಲೆ ವಾಟ್ ಹ್ಯಾಪನ್ಸ್ ಇಸ್ ಇಟ್ ವಿಲ್ ಸೇ ದಟ್ it is successfully registered. The next screen bandu nimage bandu successfully registered anta barutte. Ivaga nanu tirga first screen ge hogtini, which is UPOS home, ille ide. Illi hogi nanu use madiro ade login, illi web dashboard anta idiyalla adanu click maadi, I will use the number here. Okay, so it is 6362. Okay. So enter ಮಾಡಿದ ತಕ್ಷಣನೇ ಈ ಪರ್ಟಿಕ್ಯುಲರ್ ಪೇಜ್ ಬರಕ್ಕಿಂತ ಮುಂಚೆ ದೇರ್ ವಿಲ್ ಬಿ ಎ ಪೇಮೆಂಟ್ ಲಿಂಕ್. ಸೊ ಆ ಪೇಮೆಂಟ್ ನಾ ಬಂದು ನಾವು ಮಾಡಿದ ಆದ ಮೇಲೆ ದೆನ್ ವಿ ವಿಲ್ ಬಿ ಆಕ್ಚುಲಿ ಸ್ಟಾರ್ಟಿಂಗ್ ದಿ ಎಂಟೈರ್ ಪ್ರೋಸೆಸ್. ಫಸ್ಟ್ ನಾವು ಪೇಮೆಂಟ್ ಮಾಡಬೇಕು, ದೆನ್ ದಿ ಯುಪಾಸ್ ಹ್ಯಾಸ್ ಟು ಗೆಟ್ ಆಕ್ಟಿವೇಟೆಡ್. ಆಫ್ಟರ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ದಿಸ್ ಪ್ರೋಸೆಸ್ ಆಫ್ ಅಪ್ಡೇಟಿಂಗ್ ಯುವರ್ ಪ್ರೊಫೈಲ್. ಇವಾಗ ಪ್ರೊಫೈಲ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಇದೆ, ಯುವರ್ ಫೋಟೋ, ಯುವರ್ ನೇಮ್, ಯುವರ್ ಬೇಸಿಕ್ ಡೀಟೇಲ್ಸ್, ನಿಮ್ಮ ನಾಮಿನಿ, ಇದನ್ನೆಲ್ಲ ಅಪ್ಡೇಟ್ ಮಾಡಬೇಕು. ನಿಮ್ಮ ಲೊಕೇಶನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಯಾವ ಲೊಕೇಶನ್ ಅಲ್ಲಿ ನಾನು ಆಕ್ಚುಲಿ ಅವೈಲಬಲ್ ಇದ್ದೀನಿ
I am doing my business from which location makes a big difference. ಆಮೇಲೆ ಇಲ್ಲಿ ಇದೆ ನೋಡಿ ಈ ಪಿನ್ ಮ್ಯಾಪ್ ಲೊಕೇಶನ್, ಇದನ್ನ ಬಂದು ನಿಮ್ಮ ಲೊಕೇಶನ್ ನ ಪರ್ಫೆಕ್ಟ್ ಆಗಿ ಯು ಹ್ಯಾವ್ ಟು ಆಕ್ಚುಲಿ ಪಿನ್ ಇಟ್. ಸೊ ದಟ್ ವೆನ್ ಪೀಪಲ್ ವಾಂಟ್ ಟು ರೀಚ್ ಯು ಫಿಸಿಕಲಿ ಆಲ್ಸೋ ದೇ ಕ್ಯಾನ್ ಡೈರೆಕ್ಟ್ಲಿ ಕಮ್ ಅಂಡ್ ಮೀಟ್ ಯು. ಇಟ್ ಇಸ್ ನಾಟ್ ಓನ್ಲಿ ಥ್ರೂ ಡಿಜಿಟಲ್, ದೇ ಕ್ಯಾನ್ ಆಲ್ಸೋ ಕಮ್ ಅಂಡ್ ಮೀಟ್ ಯು ಫಿಸಿಕಲಿ ಆಲ್ಸೋ. ಸೊ ಅದನ್ನ ಹೆಂಗ್ ಫೈಂಡ್ ಮಾಡೋದಂದ್ರೆ ಈ ತರ ಒಂದು ಲೊಕೇಶನ್ ನ ಬಂದು ಯು ಹ್ಯಾವ್ ಟು ಸೆಲೆಕ್ಟ್ ಇಟ್ ಅಂಡ್ ದೆನ್ ಯು ನೀಡ್ ಟು ಪಿನ್ ಇಟ್ ಸೊ ದಟ್ ಪೀಪಲ್ ಕ್ಯಾನ್ ಡೈರೆಕ್ಟ್ಲಿ ಕಮ್ ಇನ್ ಅಂಡ್ ಡೂ ಇಟ್ ಟು ದಿ ಟ್ರಾನ್ಸಾಕ್ಷನ್. ಬ್ಯಾಂಕಿಂಗ್ ಅಂಡ್ ಟ್ಯಾಕ್ಸ್ ಇನ್ಫಾರ್ಮೇಶನ್, ದಟ್ ಇಸ್ ಯುವರ್ ಎಂಟೈರ್ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಬ್ಯಾಂಕಿಂಗ್ ಅಂಡ್ ಯುವರ್ ಪ್ಯಾನ್ ಅಂಡ್ ಜಿ ಎಸ್ ಟಿ, ಆಲ್ ದೋಸ್ ಇನ್ಫಾರ್ಮೇಶನ್ ಇಲ್ಲಿ ಬಂದು ಅಪ್ಡೇಟ್ ಮಾಡಬೇಕು. ಸಿನ್ಸ್ ದಿಸ್ ಪರ್ಸನ್ ಇಸ್ ನಾಟ್ ಅಪ್ಡೇಟೆಡ್ ಎನಿಥಿಂಗ್, ಸೊ ಐ ವಿಲ್ ಆಕ್ಚುಲಿ ಓಪನ್ ಮೈ ಸ್ಕ್ರೀನ್ ಅಂಡ್ ಐ ವಿಲ್ ಶೋ ಯು ಹೌ ಇಟ್ ಇಸ್ ಆಕ್ಚುಲಿ ಡನ್. ಸೊ ಇನ್ನೊಂದು ಮುಖ್ಯವಾದ ವಿಷಯ, ಒಂದು ಯು ಪಾಸ್ ಬುಕ್ ಮಾಡಿದ ಮೇಲೆ ನನ್ನ ಎಲ್ಲ ಆಕ್ಟಿವೇಶನ್ ಆಗಿ ನನ್ನ ಫುಲ್ ಎಂಟೈರ್ ಪ್ರೊಫೈಲ್ ಅಪ್ಡೇಟ್ ಆದ ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಟ್ಯಾಬ್ ಇದೆ. ಸೊ ಇದನ್ನ ಜಸ್ಟ್ ಕ್ಲಿಕ್ ಮಾಡಿದರೆ ನಿಮ್ಮ ನೀವು ಎಷ್ಟು ಪೇಮೆಂಟ್ ಮಾಡಿದಿರೋ, ದಟ್ ಇಸ್ 54,000 ಹ್ಯಾಸ್ ಆಕ್ಚುಲಿ ಪೇಡ್, ಅದರದ್ದು ಬಂದು ರೆಸಿಪ್ಟ್ ಅನ್ನೋದು ಸಿಗತ್ತೆ. ಈ ರೆಸಿಪ್ಟ್ ನ ಡೌನ್ಲೋಡ್ ಮಾಡಿ ಫಸ್ಟ್ ಅಂಡ್ ಫಾರ್ಮೋಸ್ಟ್, ಬಿಕಾಸ್ ದಿಸ್ ಆಲ್ಸೋ ಇನ್ಕ್ಲೂಡ್ಸ್ ಇನ್ ಯೋರ್ ಕ್ಯಾಶ್ ಬ್ಯಾಕ್ ಪ್ರೋಸೆಸ್. ಡೌನ್ಲೋಡ್ ಮಾಡಿ ಇಲ್ಲೇ ಲೆಫ್ಟ್ ಅಲ್ಲಿ ಯು ಹ್ಯಾವ್ ದಿ ಎಂಟೈರ್ ಪ್ರೋಸೆಸ್ ಹೌ ಟು ಅಪ್ಲೋಡ್ ದ ಬಿಲ್. ಇದನ್ನ ಇನ್ ಕೇಸ್ ಯಾರಾದರೂ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಇಟ್ ASAP. ಯೂಸರ್ ಆಪ್ ಓಪನ್ ಮಾಡಿ, ಜಸ್ಟ್ ಸೆಲೆಕ್ಟ್ ಯುವರ್ ಕ್ಯಾಶ್ ಬ್ಯಾಕ್ ಆಪ್ಷನ್, ದೆನ್ ಬಿಲ್ ಅಪ್ಲೋಡ್ಗೆ ಹೋಗಿ ಆ ಸೆಲೆಕ್ಟ್ ನ ವೆಂಡರ್ ಮಾಡಿ, ದಟ್ ಇಸ್ ಗ್ಲೋಬಲ್ ಗಾರ್ನರ್ ಅಂತ ವೆಂಡರ್ ಸೆಲೆಕ್ಟ್ ಮಾಡಿ, ಆರ್ ಯು ಕ್ಯಾನ್ ಜಸ್ಟ್ ಸ್ಕ್ಯಾನ್ ದಿ ಅಬೌ ಕ್ಯೂ ಆರ್ ಅಂಡ್ ದನ್ ಡೈರೆಕ್ಟ್ಲಿ ಅಪ್ಲೋಡ್ ಇಟ್ ಮಾಡಿ, ಇದನ್ನ ಬಂದು ಡೌನ್ಲೋಡ್ ಮಾಡಿರೋದನ್ನ ಅಪ್ಲೋಡ್ ಮಾಡಿಬಿಟ್ಟು ಲೀವ್ ಇಟ್, ಸೊ ದಟ್ ಇಟ್ ಗೆಟ್ಸ್ ಆಡೆಡ್ ಆಸ್ ಯುವರ್ ಕ್ಯಾಶ್ ಬ್ಯಾಕ್ ಆಪ್ಷನ್ ಆಲ್ಸೋ. ಸೊ ದಿಸ್ ಇಸ್ ಒನ್ ಥಿಂಗ್, ಅ ವೆರಿ ಇಂಪಾರ್ಟೆಂಟ್ ಸ್ಟಫ್, ಎವ್ರಿ ಪರ್ಸನ್ ಹ್ಯಾಸ್ ಟು ಡೂ ಇಟ್ ಆಸ್ ಸೂನ್ ಆಸ್ ದೇ ಗೆಟ್ ದೇರ್ ಯು ಪಾಸ್ ಆಕ್ಟಿವೇಟೆಡ್. ಸೊ ಐ ವಿಲ್ ಜಸ್ಟ್ ಲಾಗ್ ಔಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಯು ಪಾಸ್ ಅಂಡ್ ಐ ವಿಲ್ ಲಾಗ್ ಇನ್ ಮೈಂಡ್ ಒಂದೇ ನಿಮಿಷ. ಸೊ ನನ್ನ ಸ್ಕ್ರೀನ್ ಕಾಣಿಸ್ತಿದೆ ಅಲ್ಲ? ಹೌದು ಹೌದು ಕಾಣ್ತಾ ಇದೆ. ಓಕೆ, ಸೊ ಒಂದು ಫುಲ್ಲಿ ಅಪ್ಡೇಟೆಡ್ ಪ್ರೊಫೈಲ್ ಹೆಂಗಿರತ್ತೆ ಅಂತ ತೋರಿಸ್ತೀನಿ. ದಿಸ್ ಇಸ್ ಮೈ ಯು ಪಾಸ್, ಸೊ ವಿತ್ ದಿ ಫೋಟೋ ವಿತ್ ಆಲ್ ದಿ ಇನ್ಫಾರ್ಮೇಶನ್ ಅಂಡ್ ದೆನ್ ಇಟ್ ಕಮ್ಸ್ ಟು ಲೊಕೇಶನ್ ಇನ್ಫಾರ್ಮೇಶನ್, ಮೈ ಅಡ್ರೆಸ್, ಮೈ ಲೊಕೇಶನ್, ಅದರದ್ದು ಲ್ಯಾಂಡಿಟ್ಯೂಡ್ ಲಾಂಗಿಟ್ಯೂಡ್, ಅದನ್ನು banking information is updated and what all things are there, my subscription is done and illi bandu nanna innondu vishya like to load ivaga bandu ondu transaction maadbeku anta ondu vishya iddare we have to have money in our wallet. So how to actually add money to our wallet? So there is a small place where it is called manage money load request. Here you have add money load request. Adanna just click madidare you will find this portion. This is your UPOS wallet. So account details. So idanna bandu nimma account alli, nimma bank account alli, you have to just add this information madibittu, then you can directly transfer the amount to this particular account. ಇದನ್ನ ಮಾಡಿದ ತಕ್ಷಣನೇ, ಓಕೆ ಐ ವಿಲ್ ಒಂದೇ ನಿಮಿಷ, ನನ್ನ ಯುಪಾಸ್ ಡಿಜಿಟಲ್ ಮಾಲ್ ಅಂತ ಇದೆ. ಸೊ ದಿಸ್ ಇಸ್ ವೇರ್ ವಿ ಡೂ ಆಲ್ ದಿ ಟ್ರಾನ್ಸಾಕ್ಷನ್. ನಾವು ಏನೇ ಬಿಸ್ನೆಸ್ ಮಾಡೋದು, ಎವ್ರಿಥಿಂಗ್ ಹ್ಯಾಪನ್ಸ್ ವಿತ್ ದಿ ಸೇಮ್ ಪ್ಲೇಸ್, ದಟ್ ಇಸ್ ಡಿಜಿಟಲ್ ಮಾಲ್ ಅನ್ನೋದು.
ಸೊ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಅಬ್ಸರ್ವ್ ಮಾಡಿದ್ರೆ ಲೈಕ್ ನಾನು ಒಂದೇ ವೆಬ್ ಪೇಜ್ ನ ಬಂದು ಪದೇ ಪದೇ ಓಪನ್ ಮಾಡ್ತಾ ಇದ್ದೀನಿ ಅಂಡ್ ಐ ಆಮ್ ಜಸ್ಟ್ ಯೂಸಿಂಗ್ ಸೇಮ್ ಲಾಗಿನ್ ಐಡಿ ಅಂಡ್ ಪಾಸ್ವರ್ಡ್ ದಿಸ್ ಇಸ್ ಸೋ ಸಿಂಪಲ್ ಟು ಡೂ ಇವನ್ ಅ ಸ್ಮಾಲ್ ಟ್ರಾನ್ಸಾಕ್ಷನ್ ಆಫ್ ಇಟ್ ಸೊ ನನ್ನ ಈ ಯುಪಾಸ್ ಆಸ್ ಸೂನ್ ಆಸ್ ಐ ಓಪನ್ ಇಟ್ ದಿಸ್ ಇಸ್ ಜಸ್ಟ್ ಅ ರೆಪ್ಲಿಕಾ ಆಫ್ ಮೈ ಯೂಸರ್ ಆ್ಯಪ್ ನನ್ನ ಯೂಸರ್ ಆ್ಯಪ್ ಅಲ್ಲಿ ಇರೋ ಎಲ್ಲಾ ವಿಷಯಗಳು ಇಲ್ಲಿ ಆಲ್ರೆಡಿ ಬಂದು ಇದೆ ಸೊ ಇಲ್ಲಿ ಬಂದು ನಾನು ಬಂದು ಕಸ್ಟಮರ್ ನ ಬಂದು ನಾನು ಬಂದು ಆಡ್ ಮಾಡೋದು ಹೆಂಗೆ ಹೌ ಟು ಆಕ್ಚುಲಿ ಆಡ್ ಅ ಕಸ್ಟಮರ್ ಅಂತ ಬಂದು ಹೇಳ್ಕೊಡ್ತೀನಿ ಯು ಕ್ಯಾನ್ ಆಕ್ಚುಲಿ ಸಿ ಅ ಸ್ಮಾಲ್ ಹ್ಯೂಮನ್ ಸಿಂಬಲ್ ಹಿಯರ್ ಐ ಹ್ಯಾವ್ ಟು ಜಸ್ಟ್ ಕ್ಲಿಕ್ ಹಿಯರ್ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಯೂಸರ್ ನೇಮ್ ನ ಬಂದು ಬರೀಬೇಕು ಐ ವಿಲ್ ಜಸ್ಟ್ ಟೇಕ್ ದಟ್ ನಂಬರ್ 3412 ಇಲ್ಲಿ ಬಂದು ಎರಡು ಆಪ್ಷನ್ ಇದೆ ಒಂದು ಕಸ್ಟಮರ್ನ ಆಡ್ ಮಾಡೋದಕ್ಕೆ ಸೊ ಒನ್ ಇಸ್ ವಿತ್ ದಿ ಓ ಟಿ ಪಿ ಇನ್ ಕೇಸ್ ಇಫ್ ಇಸ್ ರೆಡಿಲಿ ಅವೈಲಬಲ್ ನಾನು ಬಂದು ಅವರಿಗೆ ಬಂದು ಒಂದು ಓ ಟಿ ಪಿ ಕಳಿಸಿನೂ ಮಾಡಬಹುದು ಇಲ್ಲ ಅಂದ್ರೆ ನನ್ನ ಅವ್ರದ್ದು ಯು ಪಾಸ್ ಪಿನ್ ಅದನ್ನ ಯೂಸ್ ಮಾಡಿ ಐ ಕ್ಯಾನ್ ಆಕ್ಚುಲಿ ಆಡ್ ದಮ್ ಈ ಯು ಪಾಸ್ ಪಿನ್ ನ ಎಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಲೈಕ್ ಐ ವಿಲ್ ಶೋ ಇಟ್ ಇನ್ ಸಮ್ ಟೈಮ್ ಸೊ ಸಿನ್ಸ್ ಐ ನೋ ದಿಸ್ ಪರ್ಸನ್ಸ್ ಯು ಪಾಸ್ ಪಿನ್ ಐ ವಿಲ್ ಜಸ್ಟ್ ಯೂಸ್ ಇಟ್ ಮಾಡಿದ ತಕ್ಷಣ ದಿಸ್ ಇಸ್ ದ ಕಸ್ಟಮರ್ ಐ ಆಮ್ ಗೋಯಿಂಗ್ ಟು ಸರ್ವ್ ಫಾರ್ ವಾಟ್ ಎವರ್ ಟ್ರಾನ್ಸಾಕ್ಷನ್ ಐ ಆಮ್ ಗೋಯಿಂಗ್ ಟು ಡೂ ಇಟ್ ನೌ ಸೊ ಹೆಂಗೆ ಮಾಡೋದು ಬಿಲ್ ಪೇ ಅಂಡ್ ರೀಚಾರ್ಜಸ್ ಇವಾಗ ಬಂದು ಈ ವಾಂಟ್ಸ್ ಟು ಪೇ ಅನ್ ಎಲೆಕ್ಟ್ರಿಸಿಟಿ ಬಿಲ್ ಆರ್ ಅ ಮೊಬೈಲ್ ಬಿಲ್ ಎನಿಥಿಂಗ್ ಇವಾಗ ನಾನು ಬಂದು ಮೊಬೈಲ್ ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ಎನಿಥಿಂಗ್ ಐ ಕ್ಯಾನ್ ಕೀಪ್ ಇಟ್ ಇಲ್ಲಿ ನಾನು ಕ್ಲಿಕ್ ಮಾಡಿದ ತಕ್ಷಣನೇ ಐ ಹ್ಯಾವ್ ಅನ್ ಆಪ್ಷನ್ ಟು ಸೆಲೆಕ್ಟ್ ವಿಚ್ ಡಿಜಿಟಲ್ ಪ್ರೊವೈಡರ್ ಇಸ್ ಆಕ್ಚುಲಿ ಅವೈಲೇಬಲ್ ಫಾರ್ ದಿ ಟ್ರಾನ್ಸಾಕ್ಷನ್ ಸೊ ಇದನ್ನು ಮಾಡಿ ಐ ಕ್ಯಾನ್ ಆಕ್ಚುಲಿ ಯೂಸ್ ದಿಸ್ ಇಸ್ ಆಲ್ರೆಡಿ ಪೇಡ್ ಓಕೆ ಸೊ ಇಫ್ ಯು ಸಿ ದ ಟ್ರಾನ್ಸಾಕ್ಷನ್ ಓ ಐ ಥಿಂಕ್ ಬಿಕಾಸ್ ಆಫ್ ದಿ ಯೂಸರ್ ಓಕೆ ಸೊ ಇಲ್ಲಿ ನೋಡಿದ್ರೆ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಬಂದು ವಿ ಆರ್ ಆಕ್ಚುಲಿ ಮೇಕಿಂಗ್ ಇಟ್ ಝೀರೋ ಸೊ ದಟ್ ಇಸ್ ಒನ್ ಪ್ಲಸ್ ಪಾಯಿಂಟ್ ಮೈನ್ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಬಂದು ವೆದರ್ ವಿ ಆರ್ ಗೋಯಿಂಗ್ ಟು ಪೇ ಲೈಕ್ ಎಲೆಕ್ಟ್ರಿಸಿಟಿ ಬಿಲ್ ಆರ್ ದಿ ಮೊಬೈಲ್ ಬಿಲ್ಸ್ ಆರ್ ಡಿ ಟಿ ಎಚ್ ರೀಚಾರ್ಜಸ್ ಅನ್ ಆಲ್ ದೋಸ್ ಥಿಂಗ್ಸ್ ಆಲ್ ದೋಸ್ ಆಕ್ಚುಲಿ ಇನ್ಕಾರ್ 2.9% 99% ಆಫ್ ಚಾರ್ಜಸ್ ಕನ್ವೀನಿಯಂಟ್ ಚಾರ್ಜಸ್ ವಿಚ್ ವಿ ಹ್ಯಾವ್ ಟು ಪೇ ಟು ದ ಗವರ್ಮೆಂಟ್ ಸೊ ಇಲ್ಲಿ ಆದಮೇಲೆ ಐ ಹ್ಯಾವ್ ಟು ಜಸ್ಟ್ ಕ್ಲಿಕ್ ಆನ್ ಕಂಟಿನ್ಯೂ ಅಂಡ್ ದೆನ್ ಪಿನ್ ಇದು ಬಂದು ನನ್ನ ಯು ಪಾಸ್ ಪಿನ್ ವಿಚ್ ಇಸ್ ಯುನಿಕ್ ಇನ್ ನೇಚರ್ ಐ ಕ್ಯಾನ್ ಆಕ್ಚುಲಿ ಜನರೇಟ್ ಅ ಯುನಿಕ್ ಯು ಪಾಸ್ ಪಿನ್ ಆಲ್ಸೋ ಈ ಪಿನ್ ಇಲ್ಲದೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಲ್ಲ ಸೊ ನನ್ನ ಆ ಒಂದು 4 digit ಪಿನ್ ನ ಬಂದು ನಾನು ಬಂದು ನನ್ನ ಡ್ಯಾಶ್ಬೋರ್ಡ್ ಅಲ್ಲಿ ನಾನು ಅಪ್ಡೇಟ್ ಮಾಡಿದರೆ ಇಲ್ಲಿ ನಾನು ಪೇಮೆಂಟ್ ಮಾಡಬಹುದು ಸೊ ಸಿನ್ಸ್ ನಾವು ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಇಟ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ಯಾನ್ಸಲ್ ದಿಸ್ ಟ್ರಾನ್ಸಾಕ್ಷನ್ ಸೊ ದಿಸ್ ಇಸ್ ಹೌ ವಿ ಡೂ ದಿ ರೀಚಾರ್ಜಸ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಸೊ ಅಗೈನ್ ಒಂದು ಮೆಗಾ ಬ್ರ್ಯಾಂಡ್ಸ್ ಹೆಂಗೆ ನಾನು ಬಂದು ಒಂದು ವೌಚರ್ ಕ್ರಿಯೇಟ್ ಮಾಡಬೇಕು ಅಂತ ನೋಡಿದಾಗ ಐ ವಿಲ್ ಕ್ಲಿಕ್ ಆನ್ ಮೆಗಾ ಬ್ರ್ಯಾಂಡ್ಸ್ ಎನಿ ಮೆಗಾ ಬ್ರ್ಯಾಂಡ್ಸ್ ಫಾರ್ ದಟ್ ಮ್ಯಾಚರ್ ಸೊ ಐ ವಿಲ್ ಟೇಕ್ ಫ್ಲಿಪ್ಕಾರ್ಟ್ ಬಿಕಾಸ್ ಫ್ಲಿಪ್ಕಾರ್ಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ ಐ ಆಫನ್ ಯೂಸ್ ಇಟ್ ಸೊ ನಾನು ಕ್ಲಿಕ್ ಮಾಡಿದೆ ಸೊ ಎಷ್ಟು ಪ್ರೈಸ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಬಂದು ಇಷ್ಟೇ ಇರೋದ್ರಿಂದ ಐ ವಿಲ್ ಜಸ್ಟ್ ಟೇಕ್ ಓನ್ಲಿ 300 rupees ಆಸ್ ದಿ ಟ್ರಾನ್ಸಾಕ್ಷನ್ ವಿಚ್ ಗಿಫ್ಟ್ ವೌಚರ್ ಐ ಹ್ಯಾವ್ ಟು ಜನರೇಟ್ ಫಾರ್ ಮಿಸ್ಟರ್ ಜಿಗದೇದಿಯಾ ಸೊ ಇಲ್ಲಿ ನಾನು ಬೈ ಆಪ್ಷನ್ ಅಂತ ಕೊಟ್ಟಾದ್ಮೇಲೆ ಅವ್ರದ್ದು ಎಂಟೈರ್ ಡೀಟೇಲ್ಸ್ ಐ ಆಕ್ಚುಲಿ ಸ್ಟಾರ್ಟ್ ಗೆಟಿಂಗ್ ಇಟ್ ದಿಸ್ ಅಡ್ರೆಸ್
I have to click continue. Here again, nanu nanna user atra tagolodu 300 rupayane. I am not even charging even a single penny extra. And I'm going to generate a voucher for 300 rupees. Again, adu click madadaga, I have to click on the make payment. Before that, I have to use my UPOS pin. So, ing madadare. So, what happens? Anta next to torustini. So, similarly, other places also, it is the same information. Best shopping website ge UPOS actually bekagilla. The user can actually do it by himself. But except Amazon, where you have to upload the bill. So other ke bandu, you can still get the bill and upload it through us, through the UPOS itself, so that you also get your business commission out of it. So this is about UPOS, the transaction enge madodu idanna anta. So user the bandu nan bandu, I will just show it. Oh, sorry. So user the bandhu ingirate the information. So when I know UPOS pin anta bandhu helade. So this is how you actually click on it and you generate a new pin, which is only 6-digit. So adanna bandhu yar bekkadru yava bekkadru madabahudu. So he has to just use that so that you don't have to think about giving an OTP. Ondond sathi OTP do issue agabahudu, there will be an issue. So you can use this particular benefit. When the option I use maadi, you can actually start transacting to your customers. Illi nanna my orders anta hogtini, or I can also say, one sec. ಇವಾಗ ಮೆಗಾ ಬ್ರ್ಯಾಂಡ್ಸ್ ಓಪನ್ ಮಾಡಿದ್ದೀನಿ, ಅಲ್ಲಿ ಬಂದು ನನ್ನ ಆರ್ಡರ್ ಹಿಸ್ಟ್ರಿ ಅಂತ ನಾನು ನೋಡಿದ್ರೆ ಹೌ ಆಕ್ಚುಲಿ ಥಿಂಗ್ಸ್ ಕಮ್ ಇನ್. ಸೊ ನಾನು ಬಂದು ರೀಸೆಂಟ್ ಆಗಿ ಬಂದು ಐ ಹ್ಯಾಡ್ ಆಕ್ಚುಲಿ ಆರ್ಡರ್ಡ್ ಅ ಫ್ಲಿಪ್ಕಾರ್ಟ್ ವೌಚರ್. ಸೊ ಇದು ಬಂದು ವೌಚರ್ ಬಂದಿದ್ದು ದಿನ. ಸೊ ಐ ಹ್ಯಾವ್ ಟು ಜಸ್ಟ್ ಕ್ಲಿಕ್ ಆನ್ ಇಟ್ ಅಂಡ್ ಐ ವಿಲ್ ನೋ ದಿ ವೌಚರ್ ನಂಬರ್, ದಿ ಪಿನ್, ವಾಟ್ ಇಸ್ ದಟ್ ಐ ಹ್ಯಾವ್ ಟು ಯೂಸ್ ಇಟ್. ಸೊ ಎಲ್ಲ ಇನ್ಫಾರ್ಮೇಶನ್ ಆಸ್ ಅ ಯೂಸರ್ಗೆ ಬಂದು ಇಟ್ ಇಸ್ ರೈಟ್ ಅನ್ ಇಸ್ ಫಿಂಗರ್ ಟೈಮ್. ಅವರು ಜಸ್ಟ್ ಹಿ ಹ್ಯಾಸ್ ಟು ಯೂಸ್ ಅ ಪ್ಲಾಟ್ಫಾರ್ಮ್, ಆ ವೌಚರ್ನು ಆ ಪಿನ್ ಅನ್ನು ಹಿ ಹ್ಯಾಸ್ ಟು ಜಸ್ಟ್ ಯೂಸ್ ಇಟ್ ದೇರ್ ವೆನ್ ಈಸ್ ಆಕ್ಚುಲಿ ಗೋಯಿಂಗ್ ಫಾರ್ ಅ ಪೇಮೆಂಟ್ ಆಪ್ಷನ್. ದಟ್ ಇಸ್ ಆಲ್ ಇಟ್ ಇಸ್. ಅಂಡ್ ಆಸ್ ಸೂನ್ ಆಸ್ ದಟ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಇಸ್ ಓವರ್, ವಿತಿನ್ ಅ ಡೇ ಆರ್ ಟು ಹಿ ವಿಲ್ ಗೆಟ್ ಹಿಸ್ ಕ್ಯಾಶ್ ಬ್ಯಾಕ್ ಆಸ್ ವೆಲ್ ಆಸ್ ಆಲ್ ಹಿಸ್ ರಿವಾರ್ಡ್ಸ್. ದಿಸ್ ಇಸ್ ಹೌ ದಿ ಎಂಟೈರ್ ಟ್ರಾನ್ಸಾಕ್ಷನ್ ಹ್ಯಾಪನ್ಸ್ ಥ್ರೂ ಗ್ಲೋಬಲ್ ಗಾರ್ನರ್. ಅಂಡ್ ಇನ್ನೊಂದು ವಿಷಯ, ಐ ಆಮ್ ರಿಪೀಟೆಡ್ಲಿ ಟೆಲ್ಲಿಂಗ್ ಇಟ್, I have not charged even a single penny extra to do this transaction. Ivaga illi nane customer agirodrinda my bill was 1289 only, and I did a voucher, I created a voucher for 1289 only. So madadaga the customer is not going to feel bad or anything, saying that I have charged him anything. No, I have just absolutely given him the entire service for free. In turn, what am I actually giving back is a full 100% guaranteed cash back. So this is how I can actually help people to save them. So UPOS is not just for you. It is actually for everyone, and you can actually save. It serves all and helps all. So I'm done with my presentation. So any questions? People can definitely ask. Yes, I think Sandeep is a little occupied. Okay.
ಐ ಥಿಂಕ್ ವಂಡರ್ಫುಲ್ ಪ್ರೆಸೆಂಟ್ ಮಾಡಿದ್ದಾರೆ ಶ್ರೀನಿವಾಸ್ ಅವರು. ಆಕ್ಚುಲಿ ನಮಗೆ ಬೇಸಿಕ್ ಇನ್ಫಾರ್ಮೇಶನ್ ಏನೆಲ್ಲ ನಾವು ಯುಪೋಸ್ ತಗೊಂಡ್ಮೇಲೆ ಕೆಲವೆಲ್ಲ ಮಾಡಬೇಕು ಅದ್ರ ಬಗ್ಗೆ ವಾಕ್ ಥ್ರೂ ಮಾಡಿದ್ದಾರೆ. ಸೊ ವೆರಿ ವೆರಿ ಗುಡ್ ಮಿಸ್ಟರ್ ಶ್ರೀನಿವಾಸ್, ಸೊ ತುಂಬಾನೇ ಚೆನ್ನಾಗಿ ಹೇಳಿದಿರಿ. ಸೊ ವಂಡರ್ಫುಲ್ ವಂಡರ್ಫುಲ್. ಐ ಥಿಂಕ್ ಯು ಆರ್ ದಿ ಐ ಥಿಂಕ್ ಫಸ್ಟ್ ಟೈಮ್ ಮಾಡೋದು ಕಾಣಂತಲ್ಲ ನೀವು. ಸೊ ಫಸ್ಟ್ ಅಟೆಂಪ್ಟ್. ಸೋ ಕೂಲ್ ಸೋ ಕೂಲ್. ಸೊ ವೆಲ್ ಡನ್ ವೆಲ್ ಡನ್ ಶ್ರೀನಿವಾಸ್. ಥ್ಯಾಂಕ್ ಯು. ಸೊ ಯಾರಿಗಾದ್ರೂ ಈಗ ಮಾತಾಡಿದ ವಿಷಯದಲ್ಲಿ ಕ್ವೆಶನ್ಸ್ ಏನಾದ್ರು ಕೇಳಲಿಕ್ಕಿದ್ರೆ ನಾವು ಕ್ಲಾರಿಫೈ ಮಾಡ್ತೇವೆ. ಎನಿ ಕ್ವೆಶನ್ಸ್ ಹ್ಯಾಂಡ್ ರೈಸ್ ಮಾಡಿ ನಾವು ಆನ್ಸರ್ ಹೇಳ್ತೇವೆ. ಸುರೇಶ್ ಅವರು ಹ್ಯಾಂಡ್ ರೈಸ್ ಮಾಡಿ ಆಯ್ತಾ, ನೀವು ನಾವು ಅನ್ಮ್ಯೂಟ್ ಮಾಡ್ಲಿಕ್ಕೆ ಫೆಸಿಲಿಟಿ ಕೊಡ್ತೇವೆ, ಮತ್ತೆ ಕ್ವೆಶನ್ ಕೇಳಿ. ಸುರೇಶ್ ಅವರೇ ಮಾತಾಡಿ, ಕ್ವೆಶನ್ ಕೇಳಿ. ಹಾ ನಮಸ್ಕಾರ ಸರ್. ಈಗ ಒಂದು ಅಕೌಂಟ್ಗೆ ನಾವು ಅಮೌಂಟ್ನ ಡೆಪಾಸಿಟ್ ಮಾಡ್ಕೊಂಡ್ ಮೇಲೇನೆ ವಿ ಹ್ಯಾವ್ ಟು ಡೂ ಎ ಟ್ರಾನ್ಸಾಕ್ಷನ್ ಇನ್ ಯುಪೋಸ್ ಅನ್ನೋದು ಹೌದಲ್ವಾ? ಹೌದು ಸರ್. ಸೊ ಹೇಳಿ. ಓಕೆ, ಸೊ ನಮ್ದೇ ಆದ ಒಂದು ವ್ಯಾಲೆಟ್ ಇದೆ. ಆ ವ್ಯಾಲೆಟ್ ಬಂದು ನಮ್ಮ ಯುಪೋಸ್ ಡ್ಯಾಶ್ಬೋರ್ಡ್ ಅಲ್ಲಿ ಬಂದು ನಾನು ಹೇಳಿದಂಗೆ ಮನಿ ಲೋಡ್ ರಿಕ್ವೆಸ್ಟ್ ಅಂತ ನಾನು ಕ್ಲಿಕ್ ಮಾಡಿದ ತಕ್ಷಣನೇ ಅಲ್ಲಿ ನನಗೆ ನನ್ನ ವ್ಯಾಲೆಟ್ದು ಪರ್ಟಿಕ್ಯುಲರ್ ಅಕೌಂಟ್ ಡೀಟೇಲ್ಸ್ ಸಿಗತ್ತೆ. ಸೊ ನಿಮ್ಮ ಕಸ್ಟಮರ್ಸ್ ಗೆ ಬಂದು ಯು ಹ್ಯಾವ್ ಟು ಜಸ್ಟ್ ಶೇರ್ ದಿಸ್ ಇನ್ಫಾರ್ಮೇಶನ್ ಟು ದೆಮ್. ಅವರು ಬಂದು ದೇ ಹ್ಯಾವ್ ಟು ಆಡ್ ದಟ್ ಪರ್ಟಿಕ್ಯುಲರ್ ಡೀಟೇಲ್ಸ್ ಇನ್ ದೇರ್ ಬ್ಯಾಂಕ್ ಅಕೌಂಟ್ ಅಂಡ್ ದೇ ಹ್ಯಾವ್ ಟು ಜಸ್ಟ್ ಟ್ರಾನ್ಸ್ಫರ್ ದಿ ಅಮೌಂಟ್ ವಾಟ್ ಎವರ್ ದಿ ಅಮೌಂಟ್ ಇಟ್ ಇಸ್. ಅದು 1,000 ಇರಲಿ ಇಲ್ಲ 10,000 ಇರಲಿ, ಎಷ್ಟೇ ಅಮೌಂಟ್ ಇರಲಿ, ಎಷ್ಟು ಬಿಲ್ ಇದೆಯೋ ಅಷ್ಟೇ ಕಳಿಸಲಿ. ಅದು ಕಳಿಸಿದ ತಕ್ಷಣನೇ ಇವಾಗ ನಿಮ್ಮ ಯುಪಾಸ್ ವ್ಯಾಲೆಟ್ಗೆ ಇಟ್ ಜಸ್ಟ್ ಕಮ್ಸ್ ಇನ್ ವಿತ್ ಇನ್ ಸೆಕೆಂಡ್ಸ್. ಮೋಸ್ಟ್ ಆಫ್ ದ ಟೈಮ್ ಇಟ್ ಜಸ್ಟ್ ಹ್ಯಾಪನ್ಸ್ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ಅಟ್ ಟೈಮ್ಸ್ ಮೇ ಬಿ ಇಟ್ ಮೈ ಟೇಕ್ ಅಟ್ ಲೀಸ್ಟ್ ಲೈಕ್ 10-15 ಮಿನಿಟ್ಸ್. ಸೊ ನೀವು ನಾರ್ಮಲ್ ಆಗಿ ಹೇಳಿ ಅಟ್ಲೀಸ್ಟ್ ಒಂದು 1/2 hour ನನಗೆ ಟೈಮ್ ಬೇಕು ಟು ಜನರೇಟ್ ಅ ವೌಚರ್. ಯು ಡೋಂಟ್ ಮೇಕ್ ಇಟ್ ಇನ್ ಅ ಹರಿ ಸೇಯಿಂಗ್ ದಟ್ ಅಂಡ್ ಹಿ ವಿಲ್ ಬಿ ವೇಟಿಂಗ್. ಎಲ್ಲಿ ನಾನು ದುಡ್ಡು ನಾನು ಕಳಿಸಿದಾಯ್ತು, ನನಗೆ ಬಂದು ದುಡ್ಡು ವಾಪಸ್, ನನಗೆ ವೌಚರೇ ಸಿಕ್ಕಿಲ್ಲ ಅಂತ ಬಂದು ಟೆನ್ಷನ್ ಆಗ್ತದೆ. ಸೊ ಕೀಪ್ ಇಟ್ ಅಟ್ ಲೀಸ್ಟ್ 1/2 hour. ಓಕೆ ಫೈನ್. ಈಗ ನನ್ನ ಕಡೆ ಯಾರ್ದನ್ನ ನಾನು ಪ್ರೊಸೆಸ್ ಮಾಡ್ಬೇಕು ಅವ್ರಿಗೆ ನನ್ನ ಅಕೌಂಟ್ಗೆ ದುಡ್ಡು ಕಳಿಸಿ ಅಂತ ನೀವು ಹೇಳಿದ ರೀತಿಲಿ ಅನ್ನೋದು ಒಂದು. ಎರಡನೇದು, ಈಗ ನಾನೇ ನನ್ನ ಅಕೌಂಟ್ ಅಲ್ಲಿ ದುಡ್ಡು ಇಟ್ಕೊಂಡು ಅವ್ರ ಪರವಾಗಿ ಪ್ರೊಸೆಸ್ ಮಾಡಿದ ನಂತರ ದೆನ್ ಆಲ್ಸೋ ಐ ಕ್ಯಾನ್ ಕನ್ವೇ ದೆಮ್ ಟು ಸೆಂಡ್ ಇಟ್ ಟು ಮೈ ಅಕೌಂಟ್ ನೋನ್ ಪೀಪಲ್ ಆಗಿದ್ದಾಗ ಅಲ್ವಾ? ಫಸ್ಟ್ ನಾನು ದುಡ್ಡು ಕಟ್ಟಿ ನಾನು ಬಂದು ನಾನು ಅವ್ರ ಹತ್ರ ತಗೊಳ್ಳ, ಇಲ್ಲ ಅವ್ರ ಹತ್ರ ದುಡ್ಡು ತಗೊಂಡು ಆಮೇಲೆ ನಾನು ಅವ್ರಿಗೆ ಸರ್ವಿಸ್ ಕೊಡ್ಲ. ಇಟ್ಸ್ ಮೈ ಡಿಸಿಷನ್. ಓಕೆ ಫೈನ್. ನೆಕ್ಸ್ಟ್, ಈಗ ನಾರ್ಮಲ್ ಆಗಿ ಒಂದು ಬಿಸ್ನೆಸ್ ಅಂತ ಅಂದ್ಮೇಲೆ ಏನ್ ಇನ್ವೆಸ್ಟ್ಮೆಂಟ್ ಶುಡ್ ಬಿ ದೇರ್ ಫ್ರಮ್ ಅವರ್ ಸೈಡ್. ಸೊ ನಾನು ಇವಾಗ ಒಂದು 5,000 ರೂಪಾಯಿನ ನನ್ನ ಅಕೌಂಟ್ ಹಾಕೊಂಡಿರ್ತೀನಿ, ವಿತ್ ದಟ್ ಇಟ್ ಸೆಲ್ಫ್ ಐ ವಿಲ್ ಬಿ ರೈಸಿಂಗ್ ಅನ್ ಓಚನ್ ಫಾರ್ ಎನಿ ಆಫ್ ಮೈ ಪೀಪಲ್ ಅಂತ ಇಟ್ಕೊಳ್ಳೋಣ. ಎರಡನೇದು, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನ್ನ ಅಕೌಂಟ್ ಅಲ್ಲಿ ಈಗ ನಾನು ಡೆಪಾಸಿಟ್ ಮಾಡ್ಲಿಕ್ಕೆ ಐ ಡೋಂಟ್ ಹ್ಯಾವ್ ದ ಮನಿ ರೈಟ್ ನೌ ಅಂತ ಅನ್ಕೊಳ್ಳೋಣ, ಬಟ್ ಐ ಹ್ಯಾವ್ ಟು ಡೂ ಎ ಪ್ರೊಸೆಸ್ ಆಫ್ $1,000 ಆರ್ 2,000 ಯಾವ್ದೋ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಅಂತ ಇಟ್ಕೊಳ್ಳೋಣ. ವೇರ್ ಇನ್ ಐ ಹೌ ಟು ಯೂಸ್ ಮೈ ಕ್ರೆಡಿಟ್ ಕಾರ್ಡ್ ಟು ಟೇಕ್ ದಿಸ್ ಅಂಡ್ ಡೂ ದ ಜಾಬ್. ಕ್ರೆಡಿಟ್ ಕಾರ್ಡ್ ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್ ಸರ್. ಶ್ರೀನಿವಾಸ್, ಐ ವಿಲ್ ಗಿವ್ ದ ಆನ್ಸರ್. ಸುರೇಶ್ ಅವರೇ, ಕ್ರೆಡಿಟ್ ಕಾರ್ಡ್ ಅಲ್ಲಿ ನೀವು ಯೂಸ್ ಮಾಡಕ್ ಆಗಲ್ಲ, ಯು ಹ್ಯಾವ್ ಟು ಯೂಸ್ ಇಟ್ ತ್ರೂ ವ್ಯಾಲೆಟ್ ಓನ್ಲಿ. ಇಫ್ ಯು ಕ್ಯಾನ್ ಯೂಸ್ ಕ್ರೆಡಿಟ್ ಕಾರ್ಡ್ ಡೈರೆಕ್ಟ್ಲಿ ಇನ್ ದ ಯೂಸರ್ ಆಪ್, ದಟ್ ಟೈಮ್ ನೋ ನೀಡ್ ಟು ಕಮ್ ಫಾರ್ ಎ ಯುಪಾಸ್. ಬಟ್ ಅಲ್ಲಿ ನಿಮ್ಗೆ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಆಗತ್ತೆ, ಬಟ್ ವಿ ಆರ್ ವರ್ಕಿಂಗ್ ಆನ್ ಇಟ್. ಇದರಲ್ಲಿ ಕೂಡ ಕ್ರೆಡಿಟ್ ಕಾರ್ಡ್ ಅಲ್ಲೂ ಕೂಡ ಇನ್ ಫ್ಯೂಚರ್ ಅಲ್ಲಿ ಅದು ಆಲ್ರೆಡಿ ರಿಕ್ವೆಸ್ಟ್ ಕಳ್ಸಿದೀವಿ ಬ್ಯಾಂಕ್ ಗೆ. ಸೊ ಮೇಬಿ 90% ವಿ ವಿಲ್ ಗೆಟ್ ದಟ್ ಆಪ್ಷನ್ ಆಲ್ಸೋ ಇನ್ ಫ್ಯೂಚರ್. ಓಕೆ, ನಾನು ಕೇಳ್ತಿರೋದು ಅರ್ಥ ಇದೆ ಅಲ್ವಾ? ಇವಾಗ ಏನಂದ್ರೆ ನನ್ನ ಬೇರೆ ಒಂದು ಎಸ್ ಬಿ ಅಕೌಂಟ್ ಅಲ್ಲಿ ನಾನು ಇಟ್ಸ್ ನಥಿಂಗ್ ಬಟ್ ಬಿಸ್ನೆಸ್ ಅಲ್ಲಿ ನಮ್ ದುಡ್ಡನ್ನೇ ನಾವು ಇನ್ವೆಸ್ಟ್ ಮಾಡ್ಬೇಕು, ಅದರಲ್ಲೇ ಬಿಸ್ನೆಸ್ ಮಾಡ್ಬಿಟ್ಟು ದುಡ್ಡು ತೆಗೆದುಕೋಬೇಕು ಅನ್ನೋದು ಕ್ವೈಟ್ ಕಾಮನ್. ಇವಾಗ ನಾನು ಇನ್ನೊಂದ್ ರೀತಿ ಹೇಳ್ತೀನಿ, ಇವತ್ ನನ್ನ ಹತ್ರ ದುಡ್ಡು ಇಲ್ಲ, ಬಟ್ ಐ ಹ್ಯಾವ್ ಟು ಡೂ ಎ ಟ್ರಾನ್ಸಾಕ್ಷನ್ ಆಫ್ ಯಾವ್ದೋ ಒಂದು ಕೆಬಿ ಬಿಲ್ ತೆಗೆದುಕೊಳ್ಳಿ, ಅದನ್ನ ಕಟ್ಟಬೇಕು ಅಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಪ್ರೊಸೆಸ್ ಮಾಡಬೇಕು ಅಂದ್ರೆ ಈಸಿಯೆಸ್ಟ್ ವೇ ಇಸ್ ಟು ಪ್ರೊಸೆಸ್ ಥ್ರೂ ಮೈ ಕ್ರೆಡಿಟ್ ಕಾರ್ಡ್ ಅಂಡ್ ಐ ವಿಲ್ ಪೇ ದ ಕ್ರೆಡಿಟ್ ಕಾರ್ಡ್ ಲೇಟರ್. ಸರ್, ಈಸಿ ಶುಡ್ ಹ್ಯಾಪನ್. ಯು ಆರ್ ಹ್ಯಾವಿಂಗ್ ಎ ಅಮೌಂಟ್ ಇನ್ ಯುವರ್ ಬ್ಯಾಂಕ್, ನೆಟ್ ಬ್ಯಾಂಕಿಂಗ್ ಅಲ್ಲಿ ವಿತ್ ಇನ್ ಎ ಸೆಕೆಂಡ್ಸ್ ಯು ಕ್ಯಾನ್ ಟ್ರಾನ್ಸ್ಫರ್ ಇಟ್ ಟು ಯುಪಾಸ್. ಬಿಫೋರ್ ಇಟ್ ವಾಸ್ ನಾಟ್ ದೇರ್, ನೌ ಇಟ್ ಇಸ್ ಪಾಸಿಬಲ್. ನೌ ಆಲ್ಸೋ ವಿ ಆರ್ ಇಂಟಿಗ್ರೇಟಿಂಗ್ UPI ಆಲ್ಸೋ.
ಬಟ್ ಯು ಪಿ ಐ ಇಲ್ಲ ಇವಾಗ. ಯು ಕ್ಯಾನ್ ಡೂ ಇನ್ ಫ್ಯೂಚರ್. ಈಗ ಸದ್ಯಕ್ಕೆ ನೆಟ್ ಬ್ಯಾಂಕಿಂಗ್ ಅಲ್ಲಿ ಯು ಕ್ಯಾನ್ ಟ್ರಾನ್ಸ್ಫರ್ ವಿತ್ ಇನ್ ಎ ಸೆಕೆಂಡ್ಸ್, ನಾಟ್ ಎ ಮಿನಿಟ್. ಓಕೆ, ಅದೇ ರೀತಿನಲ್ಲಿ ನೀವು ಆರ್ಡರ್ ತಗೊಂಡು ರೆಡಿ ಮಾಡಿ ನೀವು ಯು ಪಾಸ್ ಅಲ್ಲಿ ನೀವು ಟ್ರಾನ್ಸ್ಫರ್ ಮಾಡಿದ್ರು ಇಟ್ ವಿಲ್ ಬಿ ಕ್ರೆಡಿಟೆಡ್ ಇಮಿಡಿಯೇಟ್ಲಿ. ಓಕೆ, ಅರ್ಥ ಆಯ್ತು ಸರ್. ಎರಡನೇದು ಅವಾಗಲೇ ನೀವು ಹೇಳಿದಂಗೆ ಇಟ್ ಇಸ್ ಸ್ಟಿಲ್ ಅಂಡರ್ ಪ್ರೋಸೆಸ್ ಅಲ್ವಾ? ಯಾಕೆಂದ್ರೆ ಈಗ ಯು ಪಿ ಐ ಇಟ್ ಇಸ್ ಅಂಡರ್ ಪ್ರೋಸೆಸ್. ಕಾರ್ಡ್ದು ರಿಕ್ವೆಸ್ಟ್ ಮಾಡಿದೀವಿ, ವಿ ಹ್ಯಾವ್ ಜಸ್ಟ್ ಆಸ್ಕ್ ಫಾರ್ ದ ಕಾರ್ಡ್ ಆಲ್ಸೋ, ಬಟ್ ಅದು ವರ್ಕ್ ಮಾಡ್ತೀವಿ. ಯಾಕಂದ್ರೆ ಕಾರ್ಡ್ ಎಲ್ಲೇ ಯೂಸ್ ಮಾಡಿದ್ರು ವಿ ಹ್ಯಾವ್ ಟು ಪೇ ಪೇಮೆಂಟ್ ಗೇಟ್ ವೇ ಚಾರ್ಜಸ್. ಸೊ ಅದರಿಂದ ಯು ಪಾಸ್ ಅಲ್ಲಿ ಕಮಿಷನ್ ನಾವು ಕಮ್ಮಿ ಕೊಡೋದ್ರಿಂದ ಸೊ ಅದು ವರ್ಕ್ಔಟ್ ಆಗೋದಿಲ್ಲ. ಸೊ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದ್ರೆ ಈಗ ಯು ಪಿ ಐ ವಿ ಹ್ಯಾವ್ ರಿಕ್ವೆಸ್ಟೆಡ್ ಯು ಪಿ ಐ ಬರುತ್ತೆ. ಕ್ರೆಡಿಟ್ ಕಾರ್ಡ್ದು ಐ ಆಮ್ ನಾಟ್ ಶೋರ್, ಬಟ್ ವಿ ಹ್ಯಾವ್ ರಿಕ್ವೆಸ್ಟೆಡ್. ಇನ್ ಫ್ಯೂಚರ್ ಅಲ್ಲಿ ಬಂದರೂ ಬರ್ಬೋದು, ಹೇಳಕ್ಕಾಗಲ್ಲ. ಓಕೆ ಓಕೆ. ಸೊ ನಾರ್ಮಲ್ ಕಸ್ಟಮರ್ ಆಗಿದ್ದಾಗ, ಯೂಸರ್ ಆಗಿದ್ದಾಗ ನಾವು ವಿ ಕ್ಯಾನ್ ಯೂಸ್ ದ ಕ್ರೆಡಿಟ್ ಕಾರ್ಡ್, ಬಟ್ ವಿಲ್ ಹ್ಯಾವ್ ಟು ಪೇ ಆಲ್ ದ ಚಾರ್ಜಸ್. ಥ್ರೂ ಯೂಸರ್ ಆಪ್ ಯು ಕ್ಯಾನ್ ಯೂಸ್ ಇಟ್, ಬಟ್ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಪೇ ಪೇಮೆಂಟ್ ಗೇಟ್ ವೇ ಚಾರ್ಜಸ್. ಯು ಕ್ಯಾನ್ ಯೂಸ್ ಕ್ರೆಡಿಟ್ ಕಾರ್ಡ್ ಆಲ್ಸೋ, ನಾಟ್ ಎನ್ ಇಶ್ಯೂ. ಪೇಮೆಂಟ್ ಗೇಟ್ ವೇ ಚಾರ್ಜಸ್ ನ ಕೊಡದೇ ಇರೋ ರೀತಿನಲ್ಲಿ ಯು ಪಾಸ್ ಮುಖಾಂತರ ಮಾಡಬೇಕು ಅಂದ್ರೆ ಅಕೌಂಟ್ ಅಲ್ಲಿ ದುಡ್ಡು ಇದ್ದಾಗಲೇ ಮಾಡೋದಕ್ಕೆ ಸಾಧ್ಯ ಸದ್ಯಕ್ಕೆ, ನಿಮ್ಮ ವ್ಯಾಲೆಟ್ ಅಲ್ಲಿ ದುಡ್ಡು ಇರಬೇಕು. ಓಕೆ ಫೈನ್, ರೈಟ್ ಸರ್, ಅರ್ಥ ಆಯ್ತು ಸರ್, ಡನ್, ಥ್ಯಾಂಕ್ ಯು. ಓಕೆ, ಅವಾಗಲೇ ಏನೋ ಒಂದು ಪ್ರಶ್ನೆ ಬಂತು ಡಾಕ್ಟರ್, ಹೌ ದಟ್ 48% ಆರ್ ಓ ಎ ಅಂತ. ಕ್ಯಾನ್ ಯು ರಿಪೀಟ್, ಸಂಬಡಿ ಕ್ಯಾನ್ ರಿಪೀಟ್ ಇಫ್ ಈಸ್ ದೇರ್. ಹೌದು, ಮೆಸೇಜ್ ಅಲ್ಲಿ ಹಾಕಿದ್ದಾರೆ, ವಾಟ್ ಈಸ್ ದ ಬೇಸಿಸ್ ಫಾರ್ 48% ಆರ್ ಓ ಐ ಅಂತ ಡಾಕ್ಟರ್ ಪ್ರಸಾದ್ ಶಾಸ್ತ್ರಿ ಅವರು ಬರೆದಿದ್ದಾರೆ. ಓಕೆ, ಡಾಕ್ಟರ್ ಎಚ್ಎನ್ ಪ್ರಸಾದ್ ಸರ್ ಇದ್ದೀರಾ? ಸರ್ ಇದ್ದಾರಾ ಡಾಕ್ಟರ್ ಪ್ರಸಾದ್ ಅವರು? ಇದ್ದಾರೆ, ಕಂಡ್ರೆ ಇದ್ದಾರೆ. ಸರ್, ಆರ್ ಓ ಐ 48% ಯಾವ ರೀತಿ ನಿಮ್ಗೆ ವರ್ಕ್ಔಟ್ ಆಗುತ್ತೆ ಅಂತ ಹೇಳಿದ್ರೆ, ಐ ಥಿಂಕ್ ಯು ಹ್ಯಾವ್ ಟು ಸೀ ದಟ್ ಅವರ್ ಯು ಪಾಸ್ ಕ್ಯಾಲ್ಕುಲೇಟರ್. ಸುಮ್ಮನೆ ಒಂದು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಏನು ಹೇಳ್ತೇನೆ ಅಂದರೆ, ಈಗ ಯು ಪಾಸ್ ಅಂತ ನಾವು ತಗೊಂಡಾಗ, ಸಿ ಎಕ್ಸಾಂಪಲ್, ಐ ಆಮ್ ಎ ಯು ಪಾಸ್ ಹೋಲ್ಡರ್, ನಾನು ಯಾವುದೇ ಬಿಸ್ನೆಸ್ ಅನ್ನು ಮಾಡೋದಿಲ್ಲ. ಐ ವಿಲ್ ನಾಟ್ ಆ್ಯಡ್ ಎನಿ ಆಫ್ ದ ಕಸ್ಟಮರ್ಸ್, ಅಥವಾ ನಾನು ಐ ವಿಲ್ ನಾಟ್ ಡೂ ಬಿಸ್ನೆಸ್ ವಿತ್ ಎನಿ ಅದರ್ ಪರ್ಸನ್. ಇಫ್ ಐ ಯೂಸ್ ಇಟ್ ಫಾರ್ ಮೈಸೆಲ್ಫ್, ಈಗ ನಾನೊಬ್ಬನೇ ನನ್ನ ಮನೆಗೆ ಬೇಕಾಗಿರೋ ಐಟಮ್, ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿದು ಖರ್ಚು 20-30 thousand ಇರುತ್ತೆ, ಕೆಲವು ಜಾಗದಲ್ಲಿ 10,000 rupees ಇರುತ್ತೆ. ಇವನ್ 10-20,000 rupees ಎವ್ರಿ ಮಂತ್ ನೀವು ಅದನ್ನ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಹೋದ್ರೂ ಕೂಡ ನಿಮಗೆ ಮಿನಿಮಮ್ ಆರ್ ಓ ಐ 48% ವರ್ಕ್ಔಟ್ ಆಗುತ್ತೆ ಅಂತ. ಬಿಕಾಸ್ ಇವರ್ ಇನ್ವೆಸ್ಟ್ಮೆಂಟ್ ಇಸ್ 54,000 rupees. ನೀವು ನಿಮ್ಮ ಒಂದು ಮನೆಗೆ ನೀವು ಒಬ್ಬರು ನೀವೇ ಯೂಸ್ ಮಾಡಿದ್ರು ದಟ್ ವಿಲ್ ಕಮ್ 48% ಆರ್ ಓ ಐ ನಿಮ್ಗೆ ವಾಪಸ್ ಬರುತ್ತೆ. ಓಕೆ, ಐ ಥಿಂಕ್ ಯಾ ಮೆಸೇಜ್ ಬರೆದ್ರು ಅಂಡರ್ಸ್ಟುಡ್ ಅಂತ ಹೇಳಿ. ಥ್ಯಾಂಕ್ ಯು ಮಿಸ್ ಡಾಕ್ಟರ್. ಓಕೆ, ಥ್ಯಾಂಕ್ ಯು ದೇವರಾಜ್ ಅವರೇ. ಇನ್ನೊಬ್ರು ಅರುಣ್ ಹ್ಯಾಂಡ್ ರೈಸ್ ಮಾಡಿದಲ್ಲ, ಅರುಣ್ ಪಾಶ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ತೇನೆ ಒಂದ್ ನಿಮಿಷ, ಮಾಡ್ತೇನೆ. ಮಾತಾಡಿ ಸರ್. ನಾನು ಅರುಣ್ ಪಾಶ ಫ್ರಮ್ ಬೆಂಗಳೂರು. ಹೇಳಿ ಸರ್. ಆಕ್ಚುಲಿ ನಾನು ಫ್ರೀ ಯು ಪಾಸ್ ಯೂಸರ್ ಆಗಿದ್ದೇನೆ, ಯೂಸರ್ ಆಸ್ ಎ ಯೂಸರ್ ರಿಜಿಸ್ಟರ್ ಆಗಿದೆ. ನಾನು ಈಗ ಅಪ್ಡೇಟ್ ಮಾಡಬೇಕು ಆಸ್ ಎ ವೆಂಡರ್, ಅದಕ್ಕೆ ಬೇರೆಯವರು ಇಂಟ್ರೋಸ್ ಮಾಡಿದ್ರೆ ಹೇಳಿ ಹೇಳಿ ಅರುಣ್ ಪಾಶ ಅವ್ರು ಹೇಳಿ. ಅರುಣ್ ಅವ್ರು ಹೇಳಿ. ನಾನು ಬಂದು ಯೂಸರ್ ಆಗಿ ರಿಜಿಸ್ಟರ್ ಆಗಿದೆ, ಈಗ ನಾನು ವೆಂಡರ್ ಆಗಿ ರಿಜಿಸ್ಟರ್ ಮಾಡಬೇಕಾಗಿದೆ, ಅದಕ್ಕೆ ವೆಂಡರ್ ಸೆಪರೇಟ್ ಲಿಂಕ್ ಇರುತ್ತೆ, ನನ್ನ ಲಿಂಕ್ ಇಂದ ತಗೊಂಡು ಮಾಡ್ಬೇಕಾ ಹೇಗೆ ಸರ್? ಇಲ್ಲ, ನೀವು ಯೂಸರ್ ಆಪ್, ನಿಮ್ಮ ಯೂಸರ್ ಐ ಡಿ ಎಲ್ಲ ವೆಂಡರ್ ಅನ್ನ ರಿಜಿಸ್ಟರ್ ಮಾಡಬಹುದು. ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಇನ್ವೈಟಿ, ನಿಮ್ದು ಯಾರು ಎ ಸಿ ಪಿ ಇದಾರೆ ಅಥವಾ ಸಿ ಪಿ ಇದಾರೆ ಅಥವಾ ನೀವು ನಿಮ್ಮ ಎಂ ಸಿ ಪಿ ಇದಾರೆ, ಬಿಫೋರ್ ಡೂಯಿಂಗ್ ದಟ್ ಯು ಜಸ್ಟ್ ಸ್ಪೀಕ್ ಟು ದಮ್ ಒನ್ಸ್, ದೇ ವಿಲ್ ಗೈಡ್ ಯು. ಯು ಕ್ಯಾನ್ ಡೂ ಇಟ್, ಅದಕ್ಕೇನು ಬೇರೆ ಲಿಂಕ್ ಅಂತ ಏನಿಲ್ಲ. ರಿಜಿಸ್ಟರ್ ಮಾಡೋದಕ್ಕೆ ಟ್ಯಾನ್ ನಂಬರ್ ಕೇಳ್ತಾರೆ, ಟ್ಯಾನ್ ನಂಬರ್ ಎಲ್ಲ ಏನ್ ಕೇಳಲ್ಲ, ಅದಾದ್ಮೇಲೆ ಇದ್ರೆ ಅದು ಕೊಡ್ಬೋದು ನೀವು, ಇಟ್ಸ್ ಅನ್ ಆಪ್ಷನ್. ನೀವು ಹೆಲ್ಪ್ ತಗೊಳ್ಳಿ ಆಯ್ತಾ, ಅದು ನೀವು ಡೈರೆಕ್ಟ್ ಆಗಿ ನೀವು ಹೋದ್ರೆ ನಿಮ್ಗೆ ಅಲ್ಲಿ ಟ್ಯಾನ್ ನಂಬರ್ ಜಿ ಎಸ್ ಟಿ ಎಲ್ಲ ಕೇಳ್ತಾ ಇರತ್ತೆ, ಬಟ್ ಹೆಲ್ಪ್ ತಗೊಳ್ಳಿ, ಅದು ಮಾಡಿ ವಿಥೌಟ್ ಜಿ ಎಸ್ ಟಿ ಆಲ್ಸೋ ಯು ಕ್ಯಾನ್ ರಿಜಿಸ್ಟರ್. ಹೌದು, ವಿಥೌಟ್ ಪರ್ಚೇಸ್ ಮಾಡ್ತೀವಿ. ಏನ್ ಹೇಳಿ ಇನ್ನೊಂದ್ಸರಿ ಹೇಳಿ? ಆಸ್ ಎ ಕಾಂಟ್ರಾಕ್ಟರ್ ನಾವು ಬೇರೆಯವರ ಹತ್ರ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ. ಯಾರ ಹತ್ರ? ಬಿಲ್ಡಿಂಗ್ ಮೆಟೀರಿಯಲ್ಸ್ ಬೇರೆಯವ್ರ ಹತ್ರ. ಅವ್ರು ರಿಜಿಸ್ಟರ್ ಮಾಡಿಲ್ಲ ಗ್ಲೋಬಲ್ ಕಾರ್ನರ್ ಅಲ್ಲಿ. ಅವ್ರಿಗೆ ಅವ್ರ ಅದೇನಾದ್ರು ಅವ್ರ ಬಿಲ್ ತಗೊಂಡು ನಂಗೆ ಅಪ್ಲೈ ಮಾಡಿದ್ರೆ ಏನಾದ್ರು ಕ್ಯಾಶ್ ಬ್ಯಾಕ್ ಇರುತ್ತಾ? ಇಲ್ಲ ಇಲ್ಲ. ಸಿ,
ನಮಗೆ ವೆಂಡರ್ ಹತ್ರ ಅಷ್ಟೇ ತಾನೇ ಮಾಡಬೇಕು. ಯಾಕೆಂದ್ರೆ ನೀವು ಬೇರೆ ಈಗ ಎಕ್ಸಾಂಪಲ್ ಗ್ಲೋಬಲ್ ಗಾರ್ನರ್ ನಿಮಗೆ ಕಮಿಷನ್ ಕೊಡಬೇಕು ಅಂದ್ರೆ ನಮ್ಗೆ ರೆವಿನ್ಯೂ ಬಂದ್ರೆ ತಾನೇ ಕೊಡೋದು. ರಿಜಿಸ್ಟರ್ ವೆಂಡರ್ ಅಷ್ಟೇ ನಮಗೆ ಕಮಿಷನ್ ಕೊಡೋದು. ರಿಜಿಸ್ಟರ್ಡ್ ಆಗಿಲ್ಲದೆ ಇರೋ ವೆಂಡರ್ ಹತ್ರ ನೀವು ಮಾಡಿ ಬಿಲ್ ಅಪ್ಲೋಡ್ ಮಾಡಿದ್ರೆ ಹೂ ವಿಲ್ ಅಪ್ರೂವ್ ದಟ್, ಹೂ ವಿಲ್ ಪೇ ದ ಕಮಿಷನ್. ಈಗ ನಾವು ವೆಂಡರ್ ಗ್ಲೋಬಲ್ ಕಾರ್ನರ್ ರಿಜಿಸ್ಟರ್ ಮಾಡ್ತಾರೆ, ಅವ್ರು ಅವ್ರ ಹತ್ರ ನಾವು ಪರ್ಚೇಸ್ ಮಾಡಿದ್ರೆ ನಮ್ಗೆ ರೇಟ್ ಎಕ್ಸ್ಟ್ರಾ ಹಾಕಿದ್ರೆ ಅದಕ್ಕೆ ನಾವು ಲಾಸ್ ಆಗುತ್ತೆ ನಮಗೆ. ಸಿ ಆ ತರ ಎಕ್ಸ್ಟ್ರಾ ಹಾಕೋಗಿಲ್ಲ, ನೀವು ಕಂಪ್ಲೇಂಟ್ ಮಾಡಬಹುದು. ಸಿ ನಾವ್ ಏನ್ ಹೇಳ್ತೀವಿ ಗ್ಲೋಬಲ್ ಗಾರ್ನರ್ ಅಲ್ಲಿ, ಅದಕ್ಕೆ ನಾವ್ ಯಾವಾಗ್ಲೂ ಹೇಳೋದು, ನೀವು ಯಾವಾಗ್ಲೇ ವೆಂಡರ್ ಅನ್ನ ರಿಜಿಸ್ಟರ್ ಮಾಡುವಾಗ್ಲೂ ವಾಟ್ ಎವರ್ ದ ಕಮಿಷನ್ ದೇ ಆರ್ ಗಿವಿಂಗ್ ಯು ಪ್ಲೀಸ್ ಟೆಲ್ ದೆಮ್ ದೇ ಹ್ಯಾವ್ ಟು ಶೇರ್ ವಿತ್ ದೇರ್ ಪ್ರಾಫಿಟ್. ಗ್ಲೋಬಲ್ ಗಾರ್ನರ್ ಕಸ್ಟಮರ್ಸ್ ಗೆ ಅಂತ ದೇ ಶುಡ್ ನಾಟ್ ಚಾರ್ಜ್ ಎಕ್ಸ್ಟ್ರಾ. ಈಗ ನಮ್ಮ ಬಿಗ್ ಬಜಾರ್ ಅಲ್ಲಿ ಇರ್ಬೋದು ಅಥವಾ ನೀವು ಯಾವ್ದು ಕಲ್ಯಾಣ್ ಜುವೆಲರ್ಸ್ ಹೋಗ್ಬೋದು, ವೆನ್ ಯು ಆರ್ ಗೋಯಿಂಗ್ ದೇರ್ ಯೂಸಿಂಗ್ ಅವರ್ ವೋಚರ್, ನಿಮ್ಗೆ ಆಫರ್ ಅಲ್ಲಿ ಏನಿರುತ್ತೆ ಆಫರ್ ಸಿಕ್ಕೇ ಸಿಗುತ್ತೆ. ಈಗ ಮ್ಯಾಕ್ಸ್ ಹೋದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇದ್ರೂ ಕೂಡ ನಿಮ್ಗೆ ಆಫರ್ ಸಿಕ್ಕೇ ಸಿಗುತ್ತೆ. ದೇ ವಿಲ್ ನಾಟ್ ಸೇ ವೋಚರ್ಗೆ ಅಂತ ಕೆಲವು ಕಡೆ ಅದು ಮುಂಚೆ ಮೆನ್ಷನ್ ಮಾಡಿರ್ತಾರೆ, ದಿಸ್ ಸ್ಪೆಷಲ್ ಆಫರ್ ಇಸ್ ನಾಟ್ ವ್ಯಾಲಿಡ್ ಫಾರ್ ಗಿಫ್ಟ್ ಕಾರ್ಡ್ಸ್ ಅಂತ, ಅವಾಗ ಅದು ಅಪ್ಲೈ ಆಗಲ್ಲ. ಸೊ ನೀವು ವೆಂಡರ್ ಮಾಡುವಾಗ ಯು ಪ್ಲೀಸ್ ಟೆಲ್ ದೆಮ್ ವಾಟ್ ಎವರ್ ದ ಕಮಿಷನ್ ದೇ ಆರ್ ಶೇರಿಂಗ್ ಅವರು ಅವರ ಪ್ರಾಫಿಟ್ ಅಲ್ಲಿ ಶೇರ್ ಮಾಡಬೇಕು. They should not charge extra with the customers. Register madadikana try madde as the civil contractor is asking 15% commission kelta ide application alli. No, we are not asking 15% sir, neevu ade confuse madkobedi. Show madidare sir alli. Ha, show agite alli. That is proposed one you can put there. ನಮ್ಗೆ ನೀವ್ 15% ಆದ್ರೆ 100% ಆದ್ರೂ ಕೊಡಿ, ವಿ ಆರ್ ಹ್ಯಾಪಿ. ಸಿ ವಿ ಆರ್ ಆಸ್ಕಿಂಗ್ ಯು 50% ಕೊಡಿ ಅಂತ. ಯು ಕ್ಯಾನ್ ಗಿವ್ ದ ಮಿನಿಮಮ್ ಕಮಿಷನ್ ವಿಲ್ ಸ್ಟಾರ್ಟ್ ಫ್ರಮ್ 5%, ನಾಟ್ ಲೆಸ್ ದೆನ್ ದಟ್. ಅಲ್ಲಿರುತ್ತೆ ಪ್ರಪೋಸ್ಡ್. ಈಗ ಏನಂದ್ರೆ ಒಂದೊಂದ್ ಕೆಟಗರಿಗೂ ಒಂದೊಂದ್ ಫಿಕ್ಸ್ ಮಾಡಿ ಇಟ್ಟಿರ್ತೀವಿ. ಅಲ್ಲಿ ನೀವು ಇನ್ನೊಂದು ಆಪ್ಷನ್ ಇದೆ, ಯು ಕ್ಯಾನ್ ಪುಟ್ ವಾಟ್ ಎವರ್ ಯು ಆರ್ ಆಫರಿಂಗ್ ಅಂತ, ಅದಾದ್ಮೇಲೆ ಅಪ್ರೂವ್ ಆಗತ್ತೆ. It is less than 5% then what to do? Starts from 5%. I cannot afford 5%. If it is less than that, 2-3% then what to do? No. I'm able to give only 3%. Then? No, we can't do it. Less than 4%, we don't operate. They can't become a vendor. Okay. Okay.